ಪರಿವರ್ತನೆ ಯಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ಎಸ್ ವೀಕ್ಷಕರು ಈಗಾಗಲೇ ಗಮನಿಸಬಹುದು, ಪ್ರಚಾರದಲ್ಲಿ ಎಲ್ಲಾ ಪಕ್ಷಗಳು ಬಿಸಿಯಾಗಿದೆ. ಅದರಲ್ಲೂ ಇದೀಗ ಎಲ್ಲರೂ ನಾಯಕರು ಕೂಡ ನಿದ್ದೆಯಿಂದ ಎದ್ದು ಚಳಿಬಿಟ್ಟಂತೆ ಈಗ ವರ್ತನೆ ಮಾಡ್ತಾ ಇದ್ದಾರೆ. ಆ ಯಾತ್ರೆ ಈ ಯಾತ್ರೆ ಅಂತ ಈಗಾಗಲೇ ಪಕ್ಷಗಳು ಎಲ್ಲರೂ ಕೂಡ, ಕಾಂಗ್ರೆಸ್ ಆಗಿರ್ಬೋದು BJP ಆಗಿರ್ಬೋದು, ಎರಡು ಪಕ್ಷಗಳು ಬಹಳಷ್ಟು ರಾಜಕೀಯವಾಗಿ ಮುನ್ನಡೆಯನ್ನು ನಡೆಸ್ಕೋಬೇಕು ಅಥವಾ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಬಹಳಷ್ಟು ಪ್ರಚಾರದಲ್ಲಿ ತೊಡಗಿಕೊಂಡಿರುವಂಥದ್ದು. ಅದರ ವಿಚಾರವನ್ನು ಇವತ್ತು ನಾವು ಮಾತಾಡಬೇಕು. ನವರ ಕರ್ನಾಟಕ ಪರಿವರ್ತನೆ ಯಾತ್ರೆ ಅಂತ ಮಾಡ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ಸೂಕ್ತ ಮತ್ತು ಪರಿವರ್ತನೆ ಆಗಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು, ಪರಿವರ್ತನೆ ಏನಾಗಬೇಕಿತ್ತು ಅನ್ನುವಂಥದ್ರು ಕೂಡ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ಇದೆಲ್ಲದಕ್ಕೂ ಇವತ್ತು ಉತ್ತರ ಕೊಡಲಿಕ್ಕೆ BJP ಮುಖಂಡರಾದಂಥ ಬ್ರಿಜೇಶ್ ಚೌಟ ಇದ್ದಾರೆ ಕಾರ್ಯಕ್ರಮದಲ್ಲಿ, ಹಾಗೆಯೇ ಕಾಂಗ್ರೆಸ್ ಮುಖಂಡರಾದಂಥ ಮಹಮ್ಮದ್ ಅನೀಫ್ ಅವರಿದ್ದಾರೆ, ಮಹಮ್ಮದ್ ಅನೀಫ್ ಅವರಿದ್ದಾರೆ. ಬಹಳಷ್ಟು ವಿಚಾರಗಳನ್ನು ನಾವು ಮಾತಾಡ್ತಿದ್ವಿ ಹಿಂದೆಯೂ ಕೂಡ. ಪರಿವರ್ತನೆ ವಿಚಾರದಲ್ಲಿ ಮಾತಾಡೋದಾದರೆ ಕರ್ನಾಟಕದಲ್ಲಿ ಪರಿವರ್ತನೆಗೆ ಏನೆಲ್ಲ ಸೂಕ್ತವಾದಂಥ ವಿಚಾರಗಳಿದೆ, ಕಾಂಗ್ರೆಸ್ ಆಗಿರ್ಬೋದು BJP ಆಗಿರ್ಬೋದು ಇವರಲ್ಲಿ ಪರಿವರ್ತನೆಗಳ ಅಗತ್ಯತೆ ಇದೆಯಾ ಅನ್ನುವಂಥದ್ದು ಕೂಡ ಪ್ರಶ್ನೆಗಳು ಮಾಡ್ತಾ ಇರುವಂಥದ್ದು ಈಗಾಗಲೇ ಗಮನಿಸ್ಬೋದು. ಬಹಳಷ್ಟು ಪ್ರಚಾರದಲ್ಲಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಈಗಾಗಲೇ ನಾವು ನೋಡ್ತಾ ಇರುವಂಥ ವಿಚಾರಗಳನ್ನಾಗಿರ್ಬೋದು, CM ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಂಟ್ವಾಳ BC ರೋಡಿನಲ್ಲಿ ಬಂದಾಗ ಹೇಳಿಕೆಯನ್ನು ಒಂದು ನೀಡಿದ್ದಾರೆ, ಏನೆಲ್ಲ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನುವಂಥದ್ದು ನೋಡ್ಕೊಂಡು ಬನ್ನಿ. ಎಂಟರಲ್ಲಿ ಭಾರತೀಯ ಜನತಾ ಪಕ್ಷ ಕೊಟ್ಟಿದ್ದಂತ ಪ್ರಣಾಳಿಕೆ ಏನು, ಅವರೆಷ್ಟು ಭರವಸೆಗಳನ್ನು ಈಡೇರಿಸಿದ್ದಾರೆ? ಬಹುಶಃ 25% ಭರವಸೆಗಳನ್ನು ಕೂಡ ಈಡೇರಿಸಿಲ್ಲ. ಯಡಿಯೂರಪ್ಪ ಮಾತು ಎತ್ತಿದ್ರೆ ಭಾಷಣ ಮಾಡೋದು ಏನಪ್ಪ ಅಂತಂದ್ರೆ, ನಾ ಸೈಕಲ್ ಕೊಡ್ನಿಲ್ವಾ ಸೀರೆ ಕೊಡ್ನಿಲ್ವಾ, ಸೈಕಲ್ ಕೊಡ್ನಿಲ್ವಾ ಸೀರೆ, ಎರಡು ಬಿಟ್ಟು ಏನು ಹೇಳಲಿಲ್ಲ. ಇದೇ ಕಾರ್ಯಕ್ರಮ, ಸೈಕಲ್ ಕೊಟ್ಟೆ ಸೀರೆ ಕೊಟ್ಟೆ ಸೈಕಲ್ ಕೊಟ್ಟೆ, ಇವು ಹೇಳ್ತಾ ಹೇಳ್ತಾ ಜೈಲಿಗೆ ಹುಟ್ಟಿದ್ರು. ಈಗ ಅವರು ನಮ್ಮ ಮೇಲೆ ಆರೋಪ ಮಾಡಿಕೊಂಡಿದ್ದಾರೆ. ಈಗ ಕಳೆದ 15 ದಿನಗಳಿಂದ 4-5 ಆರೋಪ ಮಾಡಿದ್ದಾರೆ ನಮ್ಮ ಮೇಲೆ. ಬರೀ ರೀಲು, ನಮ್ಮ ಹಳ್ಳಿನಲ್ಲಿ ರೀಲ್ ಬಿಡೋದು ಅಂತೀವಲ್ಲ, ಆ ರೀಲ್ ಬಿಡ್ತಾ ಇದ್ದಾರೆ. ಒಂದಾದ್ರೂ ಸತ್ಯ ಇಲ್ಲ. ನಿನ್ನೆ ಒಂದು ಯಡಿಯೂರಪ್ಪ ಆಸ್ಪತ್ರೆಯಿಂದ ಬಂದ ತಕ್ಷಣ ಒಂದು ಆರೋಪ, ಏನ್ ಆರೋಪ ಅಂತಂದ್ರೆ, ಕಲ್ಲಿದ್ದಲು ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕಿಕ್ ಬ್ಯಾಕ್ ಪಡೆದಿದ್ದಾರೆ. ಈಗ ಹಾಲೆ ಶಿವಕುಮಾರ್ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ, ಬಹಳ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಮಾನ ಮರ್ಯಾದೆ ಇರೋರು ಈ ತರದ ಸುಳ್ಳು ಆರೋಪಗಳನ್ನ ಮಾಡಬಾರದು. ಬಹಳ ಬೇಜವಾಬ್ದಾರಿ ಹೇಳಿಕೆ ಇದು. ಈ ಬೇಜವಾಬ್ದಾರಿ ಹೇಳಿಕೆ ಯಾರಿಂದ ಸಾಧ್ಯ ಅಂತಂದ್ರೆ, ಯಾರು ತನ್ನನ್ನ ತನ್ನ ನಂಬಿಕೆಗಳೆಲ್ಲ ಕಳ್ಳ ಇದ್ದಾನಲ್ಲ ಅವ್ರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ, ಬೇರೆಯವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವರು ಚೆಕ್ ಮೂಲಕ ದುಡ್ಡು ತಗೊಂಡಿದ್ದಂತ ಇರಾಕಿಯವ ಚೆಕ್ ಮೂಲಕ. ಎಸ್ ವೀಕ್ಷಕರು ಈಗಾಗಲೇ ನೀವು ನೋಡ್ತಾ ಇರಬಹುದು ಯಾವ ರೀತಿಯಲ್ಲಿ ಆರೋಪಗಳು, ಪ್ರತಿ ಆರೋಪಗಳು ಕೇಳ್ಬರ್ತಾ ಇರುವಂಥದ್ದು ಇದೀಗ ಜಗಜ್ಜಾಹಿರ ಆಗಿರುವಂಥದ್ದು. ಪ್ರತಿ ವಿಚಾರದಲ್ಲಾಗಿರ್ಬೋದು, ಚುನಾವಣೆಯ ಒಂದು ಸಂದರ್ಭಗಳು ಬಂದಾಗ ಎರಡೂ ಪಕ್ಷಗಳು ಚಳಿಬಿಟ್ಟು ಬಹಳಷ್ಟು ಪ್ರಚಾರದಲ್ಲಿ ತೊಡಗಿಕೊಳ್ತವೆ. ಇದರ ಎಲ್ಲ ವಿಚಾರಗಳನ್ನು ಇವತ್ತು ಚರ್ಚೆ ಮಾಡಿಕೊಳ್ಳೋಣ. ಎಸ್ ಕಾರ್ಯಕ್ರಮದಲ್ಲಿ ಇಬ್ಬರೂ ಮುಖಂಡರು ಇದನ್ನು ನೋಡಿದ್ರಿ, ಯಾವ ವಿಚಾರದಲ್ಲಿ ಇವತ್ತು ನಾವು ಮಾತಾಡ್ತಿದ್ದೀವಿ ಅಂತ. ಪರಿವರ್ತನೆ ಮಾಡುವಂಥದ್ದು BJP ಅಗತ್ಯತೆ ಇತ್ತ ಅನ್ನುವಂಥದ್ದು ಮೊದಲಿಗೆ. ಇಲ್ಲ, ಪರಿವರ್ತನೆ ಆಗಬೇಕಾಗಿರೋದು BJP ಅಲ್ಲ, ಪರಿವರ್ತನೆ ಆಗಬೇಕಿರೋದು ಒಟ್ಟು ಕರ್ನಾಟಕದ ಆಡಳಿತ ವ್ಯವಸ್ಥೆಯ ಪರಿವರ್ತನೆ ಆಗಬೇಕಾಗಿದೆ. ಇದು ಜನರ ಬಯಕೆ, BJP ಜನರ ಆಶೋತ್ತರಗಳಿಗೆ, ಜನರ ಬಯಕೆಗೆ ಅನುಗುಣವಾಗಿ ಪರಿವರ್ತನೆ ಯಾತ್ರೆಯನ್ನು ಮಾಡ್ತಾ ಇದೆ. ಕಳೆದ 4.5 ವರ್ಷದಲ್ಲಿ ಜನ ಹೇಳ್ತಾ ಇದ್ದಾರೆ, BJP ಹೇಳಬೇಕಾಗಿಲ್ಲ, BJP ಜಸ್ಟ್ ಬಿಕಮಿಂಗ್ ದ ಚೇಂಜ್ ಆಫ್ ದಟ್, ಆ ಏಜೆಂಟ್ ಆಗ್ತಾ ಇದೆ ವಿನಃ BJP ಮತ್ತು BJP ನಾಯಕತ್ವ. ಈ ಕಾಂಗ್ರೆಸ್ ಸರ್ಕಾರ ಏನಿದೆ, ಇದು ಹಿಂದೂ ವಿರೋಧಿ ಸರ್ಕಾರ, ಈ ಸರ್ಕಾರ ರೈತ ವಿರೋಧಿ ಸರ್ಕಾರ, ಈ ಸರ್ಕಾರ ಭ್ರಷ್ಟಾಚಾರಿ ಸರ್ಕಾರ. ಇದನ್ನು ನಾವು ಹೇಳ್ತಾ ಇಲ್ಲ, ಎಲ್ಲಾ ಅಂಕಿಅಂಶಗಳು ಹೇಳ್ತಾ ಇದೆ. ಇಡೀ ರಾಷ್ಟ್ರದಲ್ಲಿ ಇವತ್ತಿನವರೆಗೆ ಸ್ವತಂತ್ರದ ಇತಿಹಾಸದಲ್ಲಿ ಯಾವುದೇ ಸರ್ಕಾರ ಇಷ್ಟೊಂದು ಭ್ರಷ್ಟ ಸರ್ಕಾರ ಇಲ್ಲ. ಹಾಗಾಗಿ ಈ ಸರ್ಕಾರದ ಪರಿವರ್ತನೆ ಆಗಬೇಕಾಗಿರೋ ಜನರ ಬಯಕೆ, ಆ ಜನರ ಬಯಕೆಯನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಈ ಪರಿವರ್ತನೆ ಯಾತ್ರೆ ಮುಖಾಂತರ ಜನರ ಮಧ್ಯೆ ಹೋಗಿ ನಮ್ಮ ವಿಚಾರವನ್ನ ಇಟ್ಟು, ನಾವು ಮುಂದಿನ ಚುನಾವಣೆಯಲ್ಲಿ ಆಡಳಿತಕ್ಕೆ ಬಂದರೆ ಯಾವ ರೀತಿ ಮೋದಿಯ
ಆಡಳಿತ ಇದೆ, ಅದೇ ರೀತಿ ಆಡಳಿತವನ್ನು ಕರ್ನಾಟಕದಲ್ಲಿ ಕೊಡ್ತೇವೆ ಅನ್ನುವಂಥ ಮಾತನ್ನು ಮಾತ್ರ ಹೇಳ್ತಾ ಇದ್ದೇನೆ. ಎಸ್, ಈಗಾಗಲೇ ಬಹಳಷ್ಟು ಜನರು ಕೂಡ ಒಂದು ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ, ಯಾಕಂದ್ರೆ ಬಹಳಷ್ಟು ಆರೋಪಗಳಿದೆ. ಬಿಜೆಪಿಯಲ್ಲೇ ಪರಿವರ್ತನೆ ಆಗಬೇಕಾಗಿದೆ ಮೊದಲಿಗೆ, ಆದ ನಂತರ ಜನರಲ್ಲಿ ಬದಲಾವಣೆ ಆಗಬೇಕಾಗಿದೆ. ಬಿಜೆಪಿ ಅದಕ್ಕೆ ಸರಿಯಾಗಿ ಇದೆಯಾ ಅನ್ನುವಂಥದ್ದು, ಪರಿವರ್ತನೆಗೆ ಸರಿಯಾಗಿ ಬಿಜೆಪಿನೊಳಗೆ ಸರಿಯಾದ ಒಗ್ಗಟ್ಟು ಇದೆಯಾ? ಹಾಗಾದ್ರೆ ಬಿಜೆಪಿ ಒಗ್ಗಟ್ಟನ್ನು ನೀವೆಲ್ಲರೂ ನೋಡ್ತಾ ಇದ್ದೀರಾ. ನಮ್ಮ ಪರಿವರ್ತನೆ ಯಾತ್ರೆಯನ್ನ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿಗಳಾಗಿರುವಂತಹ ನಮ್ಮ ರಾಜ್ಯದ ಅಧ್ಯಕ್ಷರಾದ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೀತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ನವರು ಇವತ್ತು ಯಾತ್ರೆ ಮಾಡ್ಲಿಕ್ಕೂ ಗೊಂದಲದಲ್ಲಿದ್ದಾರೆ. ಒಂದ್ ಕಡೆ ಸಿದ್ದರಾಮಯ್ಯ ಹೇಳ್ತಾ ಇದ್ದಾನೆ ಜನಾಶೀರ್ವಾದ ಯಾತ್ರೆ ಅಂತ, ಇನ್ನೊಂದ್ ಕಡೆ ಪರಮೇಶ್ವರ್ ಹೇಳ್ತಾ ಇದ್ದಾರೆ ಅವ್ರ ಯಾತ್ರೆ ಪ್ರಾರಂಭ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇನ್ನು ಅವರು ಕೇರಳದಿಂದ ಬಂದವರು ಅವರೇನು ಯಾತ್ರೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಗೊತ್ತಿಲ್ಲ. ನಮ್ಮಲ್ಲಂತೂ ಸ್ಪಷ್ಟವಾದ ಒಗ್ಗಟ್ಟಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಗಳು ಯಡಿಯೂರಪ್ಪರು ಅವರ ನೇತೃತ್ವದಲ್ಲಿ ನಾವು ಹೋಗ್ತೇವೆ. ಒಂದು ಪ್ರಜಾಪ್ರಭುತ್ವ ಪಾರ್ಟಿಯಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿರ್ತದೆ, ಆ ಗೊಂದಲಗಳನ್ನು ನಮ್ಮದೇ ಚರ್ಚಿಸಿ ನಾವು ಸರಿ ಮಾಡ್ಕೊಂಡು ಹೋಗ್ತೀವಿ. ಯಾವುದೇ ರೀತಿಯ ಗೊಂದಲಗಳಿಲ್ಲ, ಎಲ್ಲರೂ ನಮ್ಮ ನಾಯಕರ ಹಿಂದೆ ಇದ್ದಾರೆ, ಯಡಿಯೂರಪ್ಪರ ಹಿಂದೆ ಇದ್ದಾರೆ. ಮುಂದಿನ ಮುಖ್ಯಮಂತ್ರಿಗಳಾಗಬೇಕಾಗಿರೋರು ಅವರು, ಇಡೀ ರಾಜ್ಯದಾದ್ಯಂತ ನಮ್ಮ ರಾಜ್ಯದ ಅಥವಾ ರಾಷ್ಟ್ರದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಯಾತ್ರೆ ನಡೀಲಿಲ್ಲ. ಎಲ್ಲ ಕ್ಷೇತ್ರಗಳಿಗೆ ನಾವು ತಲುಪಿ ಜನರ ಮಧ್ಯೆ ಜನಜಾಗೃತಿಯನ್ನು ಮೂಡಿಸುವ ಕೆಲಸ, ನಮ್ಮ ಕೇಂದ್ರ ಸರ್ಕಾರದ ಸಾಧನೆಗಳನ್ನು ತಿಳಿಸುವ ಕೆಲಸ, ಎರಡೂ ಕೆಲಸಗಳನ್ನು ಮಾಡ್ಲಿಕ್ಕಿದ್ದೇವೆ. ನಮಗೆ ವಿಶ್ವಾಸ ಇದೆ, ಮಿಷನ್ 150 ನಾವು ಇಟ್ಕೊಂಡಿದ್ದೇವೆ. ನಮ್ಗೆಲ್ಲರೂ ತಮಾಷೆ ಮಾಡಿದ್ರು, ಉತ್ತರ ಪ್ರದೇಶದಲ್ಲಿ ಕೂಡ ತಮಾಷೆ ಮಾಡಿದ್ರು, ಕೇಂದ್ರದಲ್ಲಿ ಮೋದಿಯವರು 272 ಹೇಳುವಾಗಲೂ ತಮಾಷೆ ಮಾಡಿದ್ರು. ಅದೇ ರೀತಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ಜನ ಉತ್ತರ ಕೊಡ್ತಾರೆ ಅದಕ್ಕೆ. ಎಸ್, ಈಗಾಗಲೇ ಅವರು ಹೇಳಿದ್ರು ಕಾಂಗ್ರೆಸ್ನಲ್ಲೂ ಕೂಡ ಅಂತ ಭಿನ್ನಮತಗಳು ಇದೆ ಅನ್ನುವಂಥದ್ದು. ಸರಿ, ಅದನ್ನು ಒಪ್ಕೋಬೇಕು. ಇವತ್ತು ನೀವು ನೋಡಿರ್ಬೋದು, ಬಿ ಎಂ ಪಾಟೀಲ್ ಅವರಾಗಿರ್ಬೋದು, ನಾನು CM ಆಗುವಂತ ಲಕ್ಷಣಗಳು ನನ್ನಲ್ಲಿ ಎಲ್ಲ ಇದೆ, ಆಸೆಯೂ ಇದೆ ನನಗೆ ಅನ್ನುವಂಥದ್ದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಅನ್ನುವಂಥದ್ದು ಬೂದಿ ಮುಚ್ಚಿದ ಅಂತ ಕೆಂಡ ಅಂತ ಕಾಣ್ತಾ ಇದೆಯಾ? ಹಾಗೆ ಅವರು ಹೇಳಿದ್ದು, ನಾನು ಕೂಡ ಒಂದು CM ಆಗುವಂತ ಕ್ಯಾಂಡಿಡೇಟ್, ಆದ್ರೆ ನೆಕ್ಸ್ಟ್ CM ಸಿದ್ದರಾಮಯ್ಯರೇ ಆಗ್ಬೇಕಂತ ಹೇಳಿದ್ದಾಳೆ, ಅದರಲ್ಲಿ ಭಿನ್ನಾಭಿಪ್ರಾಯ ಏನಿಲ್ಲ. ಅವರು ಮುಖ್ಯಮಂತ್ರಿಯವರಿಗೆ ಸಪೋರ್ಟ್ ಮಾಡಿಯೇ ಮಾತಾಡಿದ್ದಾರೆ. ಇನ್ನು BJP ಆಗಲಿ ಯಾವುದೇ ಪಕ್ಷ ಆಗಲಿ, ಜನರ ಬಳಿಗೆ ಹೋಗಿ ಮತ ಕೇಳುವಂಥ ಒಂದು ಎಲ್ಲ ಯಾವುದು ಯಾತ್ರೆ ಮಾಡುವಂಥದ್ದು, ಅದನ್ನು ನಾವು ವಿರೋಧ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಾವು ಯಾತ್ರೆಯಲ್ಲಿ ತೊಡಗಿಕೊಂಡಿದ್ರೆ ಆದ್ರಿಂದ ವಿರೋಧ ಮಾಡ್ಲಿಕ್ಕೆ ಆಗುದಿಲ್ಲ, ಹೋಗ್ಲೇಬೇಕು. ಎರಡು ರಾಜಕೀಯ ಪಕ್ಷಗಳ ಅಜೆಂಡಾಗಳು ಇದೆ, ಯಾತ್ರೆ ಮಾತ್ರ. ಕಾಂಗ್ರೆಸ್ ಮನೆ ಮನೆಗೆ ಹೋಗ್ತಾ ಇದೆ, ಮನೆ ಮನೆಗೆ ಕಾಂಗ್ರೆಸ್ ಅಂತ ಹೇಳಿ. ಸೊ ಎಲ್ಲಿ ರೀಚ್ ಆಗಬೇಕು ಜನರ ಬಳಿಕೆ ಅಲ್ಲಿ ಹೋಗಿ ಮತ ಕೇಳ್ತಾ ಇದೆ. ನಾವು ಏನು ಸರ್ಕಾರ ಈ 5 ಮಾಡಿದೆ ಕೆಲಸ, ಅದನ್ನು ಜನರಿಗೆ ತಿಳಿಸಿಕೊಡುವಂಥ ಕೆಲಸ ಮಾಡ್ತಾ ಇದೆ. ಮನೆ ಖಾಲಿ ಕೇವಲ TVಯಲ್ಲಿ ಅಥವಾ ಪತ್ರಿಕೆಯಲ್ಲಿ ಕೊಟ್ಟರೆ ಸಾಕಾಗಲಿಕ್ಕಿಲ್ಲ. ಇವರು ಸುಳ್ಳು ಪ್ರಚಾರ ಕೂಡ ಮಾಡ್ತಾರೆ BJP. ಎಷ್ಟು ನಾವು ಮೊನ್ನೆ ಒಂದು ಹೇಳಿದೆ, ಕೆಟ್ಟ ಆಡಳಿತ ಕೊಟ್ಟು ಗುಜರಾತ್ನಲ್ಲಿ BJP ಸೋಲದಿದ್ದರೆ, ಹಾಗೆ ಉತ್ತಮ ಆಡಳಿತ ಕೊಟ್ಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲದಿದ್ದರೆ ಪ್ರಜಾಪ್ರಭುತ್ವ ಸೋಲ್ತದೆ ಅಂತೇಳಿ. ಸೊ ಖಂಡಿತವಾಗಿಯೂ ಅದನ್ನು ಈಗ ನಾವು ಜನರಿಗೆ ತಿಳಿಸಬೇಕಾಗಿದೆ. ಇಲ್ಲದಿದ್ರೆ ಇವರು ಹೇಳಿದ ಸುಳ್ಳುಗಳೇ ವಿಜೃಂಭಿಸಿ ಏನು ಜನರು ನಾಳೆ ಮೋಸ ಹೋಗುವ. ಅಂದ್ರೆ ನೀವು ಮಾಧ್ಯಮದವರನ್ನು ಎಲ್ಲರನ್ನು ಕೂಡ ನಂಬಲಿಕ್ಕೆ ಸಾಧ್ಯ? ಮಾಧ್ಯಮ ಬೇಕು, ಮಾಧ್ಯಮವನ್ನು ಕೂಡ ಅವಲಂಬಿಸ್ತೇವೆ. ಆದರೆ ಅವರು ನೀವು ಕಳೆದ ವರ್ಷದ ಸೆಂಟ್ರಲ್ ಇಲೆಕ್ಷನ್ನಲ್ಲಿ ಕೂಡ ಒಂದು ಕಡೆ ಮತಯಂತ್ರದ ದುರ್ಬಳಕೆ ಆಯಿತು, ಮತ್ತೊಂದು ಕಡೆ ಈ TVಗಳಲ್ಲಿ ಏನು ಕೊಟ್ಟರು, ಎಲ್ಲ ಸುಳ್ಳು ಸುಳ್ಳು ಪ್ರಚಾರ ಮಾಡಿ ಜನರಿಗೆ ಎಲ್ಲ ಸುಳ್ಳು ಭರವಸೆಗಳನ್ನು ಕೊಟ್ಟು ಕೊಟ್ಟ ಭರವಸೆಗಳನ್ನು ಈಡೇರಿಸಿದೆ. ಅದೇ ಕರ್ನಾಟಕ ಸರ್ಕಾರ ಏನು ಚುನಾವಣೆಯಲ್ಲಿ ಎಷ್ಟು ಭರವಸೆ ಕೊಟ್ಟಿದೆ, 95% ಈಗಾಗಲೇ ಅದನ್ನು ಜಾರಿಗೆ ತಂದಾಗಿದೆ. ಅದೇ ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳಿದೆ ನೋಡಿ, 15 ಕೊಡ್ತೇವೆ ಅಂತ ಹೇಳಿ ಅದಿಲ್ಲ. ಈಗ ನೋಟ್ ಬ್ಯಾನ್ ಮಾಡಿದರು, ಇಲ್ಲಿ GST ಒಂದು ಒಳ್ಳೆಯ ಪ್ರೋಗ್ರಾಮನ್ನು ಕೆಟ್ಟದಾಗಿ ಇಂಪ್ಲಿಮೆಂಟ್ ಮಾಡಿದರು. ಜನರು ಈ ಸರ್ಕಾರ ಯಾವಾಗ ಹೋದ್ರೆ ಸಾಕು ಅಂತ ಪರಿತಪಿಸ್ತಾ ಇದ್ದಾರೆ. ಆವಾಗ ಇವರೊಂದು ಪರಿವರ್ತನಾ ಯಾತ್ರೆ ಅಂತ ಹೇಳಿಕೊಂಡು ಸುಳ್ಳು ಹೇಳಿ ಬರ್ತಾ ಇದ್ದಾರೆ. ಅದನ್ನು ತಡೆಯುವಂಥ ಕೆಲಸ ಕಾಂಗ್ರೆಸ್ನಿಂದ ಆಗ್ತಾ ಇದೆ. ಮತ್ತೆ ಜನಯಾತ್ರೆ ಇನ್ಯಾವುದು ಮಾಡಬೇಕು? ರೈಗಳು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ ಕಾಂಗ್ರೆಸ್ನಿಂದ ಒಂದು ಯಾತ್ರೆ ಮಾಡ್ತೀವಿ ಅನ್ನೋ. ಹಾಗಾದ್ರೆ ನೀವು ಏನು, ಎರಡೂ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳು. ಹಾಗಾದ್ರೆ ಅವರು ಪರಿವರ್ತನೆ ಯಾತ್ರೆ ಮಾಡಿದ್ರೆ ನೀವೊಂದು ಯಾತ್ರೆ ಮಾಡಿದ್ರೆ ರೆಡಿ ಇರ್ತೀರಾ? ಪರಿವರ್ತನೆ ಮಾಡ್ಲಿಕ್ಕೆ, ಪರಿವರ್ತನೆ ಯಾತ್ರೆ ಮಾಡ್ಲಿಕ್ಕೆ ನಾಲಾಯಕ. ಯಾಕಂತ ಹೇಳಿದ್ರೆ ಭ್ರಷ್ಟಾಚಾರದಲ್ಲಿ ಮಿತಿ ಮೀರಿ ಜೈಲಿಗೆ ಹೋಗಿ ಎಲ್ಲ ಬಂದು ಹೋದ ಇಲೆಕ್ಷನ್ನಲ್ಲಿ, ರಾಜ್ಯ ಇಲೆಕ್ಷನ್ನಲ್ಲಿ ಇವರೆಲ್ಲವನ್ನೂ ಬೇಸತ್ತು ಮತ್ತು ಕಾಂಗ್ರೆಸ್ನ ಮೇಲೆ ಪ್ರೀತಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದರು. ಈ ಒಂದು ಈಗ ಕಳೆದ 4.5 ಒಂದು ಒಳ್ಳೆ ಆಡಳಿತವನ್ನ ಬಡ ಜನರಿಗೆ ತಲುಪುವಂತ, ಅಲ್ಲ ಹೋದ ಬಾರಿ ನಿಮಗೆ ಯಡಿಯೂರಪ್ಪನವರೇ ನಿಮಗೆ ಅಧಿಕಾರವನ್ನು ತಂದುಕೊಟ್ರು. ಯಡಿಯೂರಪ್ಪ ಅಂತ ಹೇಳಿ ಅಲ್ಲ, ಅವರ ಎಲ್ಲ BJP ಎಲ್ಲಾ ನಾಯಕರು. ಅದು ನೀವು ಅಶೋಕರನ್ನು ಹಿಡಿಯಿರಿ, ನಮ್ಮ ಸದಾನಂದ ಗೌಡರನ್ನು ಹಿಡಿಯಿರಿ, ಎಲ್ಲ ನಾಯಕರು ಇವರಂತೂ ಕೆಟ್ಟ ಒಂದು ಆಡಳಿತ ಸಿಕ್ಕಿದಾಗ
ಎಷ್ಟು ಭ್ರಷ್ಟಾಚಾರವನ್ನು ಮಾಡಿ ಎಷ್ಟು ಹೊಡೆದುಕೊಳ್ಬೋದು ಅಂತ ಹೇಳಿದ್ರು ಹೋದ್ರು, ಜೈಲಿಗೆ ಹೋದ್ರು. ಜನರಿಗೆ ಇನ್ನು ಉಸಿರು ಎತ್ತಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಯಾವುದೇ ಹಗರಣಗಳಿಲ್ಲ ಖಂಡಿತವಾಗಿ, ಯಾವುದೇ ಅದನ್ನು ಕ್ರಿಯೇಟ್ ಮಾಡಿರ್ಬೋದು, ಆದ್ರೆ ಯಾವ್ದನ್ನು ಅವರಿಗೆ ಸಾಧಿಸಿ ತೋರಿಸಲಿಕ್ಕೆ ಆಗಲಿಲ್ಲ. ಕಳೆದ 4.5 ವರ್ಷದಿಂದ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಸುಳ್ಳು ಆರೋಪಗಳ ಮೇಲೆ ಯಡಿಯೂರಪ್ಪರು ಜೈಲಿಗೆ ಹೋದ್ರು, ಎಲ್ರಿಗೂ ಗೊತ್ತಿರುವಂತದ್ದು. ಇವತ್ತು ನಮ್ಮ ಕಾನೂನು ವ್ಯವಸ್ಥೆ ಏನಿದೆ, ಪ್ರಜಾಪ್ರಭುತ್ವದೊಳಗೆ ಕಾನೂನು ವ್ಯವಸ್ಥೆಯನ್ನು ಎಲ್ಲರೂ ನಂಬಬೇಕಾಗಿತ್ತು. ಸಿದ್ದರಾಮಯ್ಯ ನಂಬ್ತಾರೆ ಇಲ್ವೋ ನಮ್ಗೆ ಗೊತ್ತಿಲ್ಲ. ಕಾಂಗ್ರೆಸ್ನವರು ಈ ರಾಷ್ಟ್ರದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ನಂಬದವರು. ಒಂದು ಹಂತದಲ್ಲಿ ಎಮರ್ಜೆನ್ಸಿ ಹಾಕಿದಂಥ ವ್ಯಕ್ತಿಗಳು ಇವರು. ಸುಪ್ರೀಂ ಕೋರ್ಟ್ನ ಆದೇಶದ ವಿರುದ್ಧವಾಗಿ ಶಾಬಾನು ಕೇಸ್ನಲ್ಲಿ ಅವರು ಲೆಜಿಸ್ಲೇಚರ್ ತಂದು ಪಾಸ್ ಮಾಡಿದಂಥ ವ್ಯಕ್ತಿಗಳು. ಅವರಿಂದ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಥವಾ ಜನಾಭಿಪ್ರಾಯವನ್ನು ನಾವು ಕಲ್ತ್ಕೊಳ್ಬೇಕಾದ ಅವಶ್ಯಕತೆನೆ ಇಲ್ಲ. ಯಡಿಯೂರಪ್ಪರ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕಿದ್ರು, ಎಲ್ಲಾ ಕೇಸ್ಗಳಿಂದ ಕ್ಲೀನ್ ಚಿಟ್ ತೆಗೆದು ಇವತ್ತು ಅವರು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಜನರ ಮಧ್ಯೆ ಹೋಗಿ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಹೊರಟಿದ್ದಾರೆ. ತಾಕತ್ ಇದ್ರೆ ಅವ್ರನ್ನ ಅಲ್ಲಿ ಎದುರಿಸ್ಲಿ ಇವರು. ನೋಡಿ, ಯಡಿಯೂರಪ್ಪರನ್ನು ನಾವು ಎಲ್ಲದಕ್ಕೂ ರೆಡಿ ಇದ್ದೇವೆ. ಇವರು ಕಳೆದ 4.5 ವರ್ಷದಲ್ಲಿ ಮಾಡಿರುವ ಆಡಳಿತದಲ್ಲಿ ಏನೆಲ್ಲ ಮಾಡಿದ್ದಾರೆ, ನಮ್ಮ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳಿದ್ದು ಮಾತ್ರ ಬಿಜೆಪಿಯಲ್ಲೇ ಅವರನ್ನು ಮುಖ್ಯಮಂತ್ರಿ ಅವಕಾಶ ಸಿಕ್ಕಿದ್ರು ಆಗಬಾರ್ದು ಅಂತ ಹೇಳುವಂತ ಎಲ್ಲಾ ಕೆಲಸ ಕಾಂಗ್ರೆಸ್ನವರಿಗೆ ಒಟ್ಟು ಚಳಿ ಹಿಡಿದಿದೆ. ಯಾವುದೇ ಚಳಿ ಇಲ್ಲ ಅವರಿಗೆ. ಚಳಿ ಬೆಂಗಳೂರಿನಲ್ಲಿ ಪರಿವರ್ತನೆಗೋಸ್ಕರ ಇವತ್ತು ಎಂಬಿ ಪಾಟೀಲ್ ಕೂಡ ವಿನಯ್ ಕುಲಕರ್ಣಿ ಜೊತೆ ಸೇರ್ಕೊಂಡು ಮೊನ್ನೆ ಶಾಮನೂರು ಶಿವಶಂಕರ್ ಅವರೇ ಹೇಳಿದ್ರು, ಹಣವನ್ನ ಕೊಟ್ಕೊಂಡು ಮಠಾಧಿಪತಿಗಳಿಗೆ ಮಧ್ಯೆ ಧರ್ಮದ ಮಧ್ಯೆ ಒಡೆತ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋ 60 ವರ್ಷದಿಂದ ಅದನ್ನೇ ಮಾಡ್ಕೊಂಡು ನೋಡಿ. ಅಂತದ್ದು ಹಾಗಾಗಿ ಯಾವುದು ಸಮಾಜದಿಂದ ಬರ್ತಾ ಇದೆ ನಮ್ಮ ಈಗ ಲಿಂಗಾಯತ ಧರ್ಮ ಶಾಮನೂರು ಶಿವಶಂಕರ್ ಅವರ ಬಗ್ಗೆ ಹೇಳಿ ಅವರು ಅವರ ಹಿರಿಯ ನಾಯಕ ಬಿಜೆಪಿ ಅವರು ಹೇಳಿರೋದಲ್ಲ ನೋಡಿ. ಅವರವರ ಒಂದು ಥಿಂಕಿಂಗ್ ಕೆಪಾಸಿಟಿ ಬೇರೆ ಇರ್ಬೋದು, ಆದ್ರೆ ಸಮಾಜದಲ್ಲಿ ಲಿಂಗಾಯತ ಪರಿಸ್ಥಿತಿ ಅಂತ ಹೇಳುವಾಗ ಅಲ್ಲಿ ಶಾಮನೂರು ಶಿವಶಂಕರ್ ಶಿಫಾರಸು ಮಾತ್ರ ಒಂದು ಇಲ್ಲಿ ಜನಾರ್ದನ್ ಪೂಜಾರಿ ಅವರ ಪರಿಸ್ಥಿತಿ ರಾಜ್ಯ ಎರಡು ಒಂದೇ. ಇವರಿಗೆ ಒಟ್ಟು ಹಣ ಕೊಳ್ಳೆ ಹೊಡೆಯೋದು ಬಿಟ್ರೆ ಬೇರೆ ಯಾವುದೇ ಇಲ್ಲ. ಹಿರಿಯರ ಬಗ್ಗೆ ಗೌರವ ಇಲ್ಲ, ರಾಜಕೀಯ ಸುರಕ್ಷತೆ ಯಶವಂತ ಸಿನ್ಹಾರಿಗಿಲ್ಲ. ಸೋ ಹಿರಿಯರನ್ನ ಎಲ್ಲ ಮೂಲೆ ಗುಂಪು ಮಾಡಿದಂತ ಪಕ್ಷದಲ್ಲಿ ಅಡ್ವಾಣಿ ಅವರು, ಮುರಳಿ ಮನೋಹರ್ ಜೋಶಿ ಅವರು ಮಾರ್ಗದರ್ಶನ ಮಂಡಳಿಯಲ್ಲಿ ಇದ್ದಾರೆ. ಪಾರ್ಟಿಗೆ ಮಾರ್ಗದರ್ಶನ ಮಾತ್ರ ಅವರ ಮಾರ್ಗದರ್ಶನದಲ್ಲಿ ನಾವು ಹೋಗ್ತಾ ಇದ್ದೇವೆ. ಅವರನ್ನ ಬಾಯಿ ಮುಚ್ಚಿಟ್ಟು ಕಾಂಗ್ರೆಸ್ ಜನಾರ್ದನ್ ಪೂಜಾರಿ ಅವರಿಗೆ ಪಾರ್ಟಿ ಆಫೀಸ್ಗೆ ಬರಲಿಕ್ಕೆ ಅವಕಾಶ ಇಲ್ಲ. ಈಗಾಗಲೇ ನೀವು ಹೇಳ್ತಾ ಇದ್ರಿ ಹಿರಿಯ ಮುಖಂಡರನ್ನು ಬಾಯಿ ಮುಚ್ಚಿ ಕೂತ್ಕೊಳ್ತೀವಿ, ಅದರಲ್ಲಿ ಅಡ್ವಾಣಿ ಕೂಡ ಲಿಸ್ಟ್ ಅಲ್ಲಿ ಇದಾರೆ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಟಿವಿಯಲ್ಲೇ ನೋಡಿರಬಹುದು ಅಡ್ವಾಣಿ ಅವರಿಗೆ ಯಾವ ರೀತಿಯ ಗೌರವವನ್ನು ನಮ್ಮ ಪಾರ್ಲಿಮೆಂಟರಿ ಮೀಟಿಂಗ್ ಗಳಲ್ಲಿ ಪ್ರಧಾನಮಂತ್ರಿಯವರು ಕೊಡ್ತಾ ಇದ್ದಾರೆ. ರಾಷ್ಟ್ರಪತಿ ಪಾರ್ಟಿ ಯಾರನ್ನ ಹಾಗಾದ್ರೆ ನೀವು ಒಬ್ಬ ದಲಿತ ಸಮಾಜದಿಂದ ಬಂದಂತ ರಾಮನಾಥ್ ಕೋವಿಂದ್ ವಿರುದ್ಧ ಇದ್ದೀರ? ವಿರುದ್ಧ ಖಂಡಿತವಾಗಿಲ್ಲ. ನಮ್ಮ ಪಾರ್ಟಿ ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕಂತ ನಮ್ಮ ಪಾರ್ಟಿ ಚೂಸ್ ಮಾಡ್ತದೆ. ಕಾಂಗ್ರೆಸ್ ನಿಂದ ನೀವು ದಾರಿಯಲ್ಲಿ ಹಾಕಿದ್ದೀರೀಗ. ನೀವು ಬಿಡಿ ಖಾಲಿ ಅಡ್ವಾಣಿ ಅವರಲ್ಲ, ಇವರ ಎಂಪಿಗಳಿಗೆ, ಇವರ ಮಿನಿಸ್ಟರ್ಗಳಿಗೆ ಪ್ರಧಾನಮಂತ್ರಿ ಒಂದು ತಪ್ಪು ಮಾಡಿದ್ರಾಗ ಅದನ್ನು ಎದುರು ನಿಂತು ಮಾತನಾಡುವ ಶಕ್ತಿ ಇದೆ. ಎಲ್ಲರನ್ನು ಬಾಯಿ ಮುಚ್ಚಿ ಕೂತಿಸಿದ್ದಾರೆ. ತಮಾಷೆ ರೀತಿ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಆದ್ರೆ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ನಂತರ ರಾಜೀವ್ ಗಾಂಧಿ, ರಾಜೀವ್ ಗಾಂಧಿ ನಂತರ ಸೋನಿಯಾ ಗಾಂಧಿ, ಈಗ ಇನ್ನೊಬ್ಬ ರಾಹುಲ್ ಗಾಂಧಿ ರೆಡಿ ಆಗಿದ್ದಾರೆ. ಇಂಥ ಪಾರ್ಟಿ ನಮ್ಗೆ ಪ್ರಜಾಪ್ರಭುತ್ವವನ್ನು ಕಲಿಸಿಕೊಡ್ತಾ ಇದೆ. ನಮ್ಮಲ್ಲಿ ಒಬ್ಬ ಸಾಮಾನ್ಯ ಚಾ ಮಾರುವ ಹುಡುಗ ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ, ಒಬ್ಬ ಸಾಮಾನ್ಯ ಪೋಸ್ಟರ್ ಹಚ್ಚುತ್ತಿದ್ದಂತ ಕಾರ್ಯಕರ್ತ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ನಮ್ಮಂತ ಸಾವಿರಾರು ಯುವಕರು ಈ ಪಾರ್ಟಿಯಲ್ಲಿ ಅವಕಾಶವನ್ನು ಪಡೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಎಲ್ಲರೂ ಆಗಿದ್ದಾರೆ. ಕಾಂಗ್ರೆಸ್ ನಲ್ಲಿ ಆಗ್ಲಿ ನೋಡುವ, ಕಾಂಗ್ರೆಸ್ ನಲ್ಲಿ ಆಗ್ಲಿ ನೋಡುವ ಇವ್ರಿಗೆ ಹೇಳಿ, ಒಬ್ಬ ಯುವಕ, ಮಂಗಳೂರಿನ ಯುವಕ ನಾಳೆ ರಾಷ್ಟ್ರೀಯ ಕಾಂಗ್ರೆಸ್ ಕನಸನ್ನು ಇವರಿಂದ ಪ್ರಜಾಪ್ರಭುತ್ವದ ಬಗ್ಗೆ ಕಲಿಬೇಕಾದ ಅವಶ್ಯಕತೆಯೂ ಇಲ್ಲ, ನಮ್ಗೆ ಕಾನೂನು ವ್ಯವಸ್ಥೆಯ ಬಗ್ಗೆ ಕಲಿಬೇಕಾದ ಅವಶ್ಯಕತೆಯೂ ಇಲ್ಲ. ನಮ್ಮ ಪಾರ್ಟಿ ಪ್ರಜಾಪ್ರಭುತ್ವ ಸಂವಿಧಾನದ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು. ಯಡಿಯೂರಪ್ಪ ಮೇಲೆ ಆರೋಪಗಳು ಬಂದಾಗ ಅವರು ರಾಜೀನಾಮೆ ಕೊಟ್ಟರು, ತನಿಖೆಯನ್ನು ಎದುರಿಸಿದ್ರು, ಎಲ್ಲಾ ರೀತಿಯ ಇದನ್ನ ಮಾಡಿಕೊಂಡು ಕಾನೂನಿನಿಂದ ಮುಕ್ತವಾಗಿ ಇವತ್ತು ಮತ್ತೆ ಜನರ ಮಧ್ಯೆ ಹೋಗ್ತಾ ಇದ್ದಾರೆ. ಜನರ ವಿಶ್ವಾಸ ಅವರ ಮೇಲೆ, ಪಾರ್ಟಿಯ ಎಲ್ಲ ನಾಯಕರ ವಿಶ್ವಾಸ ಅವರ ಮೇಲೆ. ಇವರು 4.5 ವರ್ಷದಲ್ಲಿ ತನಿಖೆ ಮಾಡಬೇಕಿತ್ತು. ನಿಮ್ ಜೊತೆ ಮಾತು ಮುಂದುವರಿಸ್ತೀನಿ. ಎಸ್ ವೀಕ್ಷಕರ ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ. ಫಸ್ಟ್ ಡಿಬೇಟ್ ಅದೇ
ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೇನೆ, ಅದಕ್ಕಿಂತ ಮೊದಲು ಸಿಎಂ ಅವರು ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ, ಏನಂತ ನೋಡ್ಕೊಂಬೋಣ. ಮೋದಿ ಅವರು ಹೇಳಿದಂತೆ ಯಾವುದಾದ್ರೂ ಒಂದು ಭರವಸೆ ಈಡೇರಿಸಿದರೆ, ಒಂದೇ ಒಂದು ಭರವಸೆ, ಅಚ್ಛೇ ದಿನ ಆಯೋಗ. ಯಾರಿಗೆ ಬಂತು ಅಚ್ಛೇ ದಿನ ಆಯೋಗ? ಬಂದದ್ದು ಯಾರಿಗಪ್ಪ ಅಂದ್ರೆ ಅಂಬಾನಿಗಳಿಗೆ, ಅದಾನಿ ಅವನ ಯಾವನೋ ಒಬ್ಬ ಗುರು ಇದನಲ್ಲ, ಇವ್ರಿಗೆ ಅಚ್ಚೇ ದಿನ ಬಂತು ಹೊರತು ಬಡವರಿಗೆ ಸಾಮಾನ್ಯ ಜನರಿಗೆ ಯಾರಿಗಾದ್ರೂ ಅಚ್ಚೇ ದಿನ ಬಂದಿದೆಯೇನ್ರಿ? ಅಚ್ಚೇ ದಿನ ಅಮಿತ್ ಶಾ ಮಗ ಎಂತದು ಜಾಯ್ಸಾ ಅದ್ರ ಬಗ್ಗೆ ಮಾತಾಡ್ರಪ್ಪ. ಜಾಯ್ಸಾ 2013-14 ಅವರು ಇದ್ದಂತ ಆಸ್ತಿ ಅವ್ರ ಕಂಪನಿಗೆ ನಷ್ಟದಲ್ಲಿದ್ದಂತ ಕಂಪನಿ 13-14 ಇದರಲ್ಲಿ ನಷ್ಟದಲ್ಲಿದ್ದಂತ ಕಂಪನಿ ಇದ್ದಕ್ಕಿದ್ದಂತೆ 80 ಕೋಟಿಗೂ ಹೆಚ್ಚು 16,000 ಪಟ್ಟು. ಅಮಿತ್ ಶಾ, ಯಡಿಯೂರಪ್ಪ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನೀವು ಉತ್ತರ ಹೇಳ್ತೀರಂದ್ರೆ ಏನ್ ಹೇಳಿದ್ರು? ವಿದೇಶದಲ್ಲಿರ್ತಕ್ಕಂತ ಕಪ್ಪು ಹಣವನ್ನ 100 ದಿನದಲ್ಲಿ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15,00,000 ರೂಪಾಯಿಗಳನ್ನು ಹಾಕ್ತೇನೆ ಮೋದಿ ಅವರೇ. ಎಲ್ರಿ 15 ರೂಪಾಯಿನೂ ಹಾಕ್ಲಿಲ್ವಲ್ರಿ ನಿಮ್ಗೆ? ಯಾವ್ದು 15 ರೂಪಾಯಿನೂ ಹಾಕ್ಲಿಲ್ವಲ್ಲ. ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೇನೆ. 2 ಕೋಟಿ ಅಂದ್ರೆ 3 ವರ್ಷದಲ್ಲಿ ಎಷ್ಟು ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು? 6 ಕೋಟಿ. 6 ಕೋಟಿ ಯುವಕ ಯುವತಿಯರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು. ಇವತ್ತವರೆಗೆ ಕೇವಲ 4 ಲಕ್ಷ ಉದ್ಯೋಗಗಳು ಮಾತ್ರ ಸೃಷ್ಟಿಯಾಗಿದ್ದಾವೆ. ಮಾತೆತ್ತಿದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಅದಕ್ಕೆ ನಾನು ಹೇಳಿದೆ, ನಮ್ದು ಮನ್ ಕಿ ಬಾತ್ ಮೂಲಕ ಜನಗಳನ್ನ ಮೋಸ ಮಾಡ್ತಕ್ಕಂಥದ್ದಲ್ಲ, ನಮ್ದು ಕಾಮ್ ಕಿ ಬಾ. ಎಸ್ ವೀಕ್ಷಕರು, ಯಾವ ರೀತಿಯಲ್ಲಿ ಟೀಕಾ ಪ್ರಹಾರಗಳನ್ನು ಮಾಡ್ತಾ ಇದ್ದಾರೆ ಸಿಎಂ ಅವರು ಅಂತ ನಾವು ನೋಡ್ತಾ ಇದ್ವಿ. ಯಾವ ರೀತಿಯಲ್ಲಿ ಇದಕ್ಕೆ ಬಿಜೆಪಿ ಕೂಡ ಪ್ರತಿ ಅಸ್ತ್ರಗಳನ್ನು ಹಾಕ್ತಾ ಇದೆ, ಅದು ಹಾಗೆಯೇ ಟೀಕೆ ಪ್ರಹಾರವನ್ನು ಬಿಜೆಪಿ ಕೂಡ ನೀಡ್ತಾ ಇದೆ ಅನ್ನುವಂಥದ್ದನ್ನು ತಾವು ನೋಡ್ತಾ ಇದ್ದೀವಿ. ಆದರೆ ಈ ಎರಡು ಪಕ್ಷಗಳು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಈಗ ಚುನಾವಣೆ ಬಂದಾಗ ಈ ಒಂದು ರೀತಿಯ ವರ್ತನೆಗಳು, ಇಂಥ ಒಂದು ಹೇಳಿಕೆಗಳನ್ನು ನೀಡ್ತಾ ಇರುವಂಥದ್ದು ಜಗಜ್ಜಾಹಿರ. ಒಂದು ಕಡೆಯಲ್ಲಿ ಹಾಸ್ಯ, ಆದರೂ ಇನ್ನೊಂದು ಕಡೆಯಲ್ಲಿ ಒಪ್ಪಲೇಬೇಕಾದಂಥ ಅಂಶವೂ ಕೂಡ ಇದೆ ಒಂದು ಕಡೆಯಲ್ಲಿ. ಇದೆಲ್ಲ ವಿಚಾರಗಳಲ್ಲಿ ಬಿಜೆಪಿ ಅವರು ಏನು ಹೇಳ್ತಾರೆ ಅನ್ನುವಂಥದ್ದು ಕೂಡ ಆ ಪ್ರಶ್ನೆಗಳು ಮಾಡ್ತಾ ಇರುವಂಥದ್ದು. ಎಸ್, ಏನು ಹೇಳ್ತಾರೆ ನೋಡ್ಕೊಂಬರೋಣ. ಈಗಾಗಲೇ ಬಹಳಷ್ಟು ವಿಚಾರಗಳನ್ನು ನೀವು ಸಿಎಂ ಅವರು ಹೇಳಿದ್ದನ್ನು ನೋಡಿರ್ಬೋದು. ಎಲ್ಲರ ವಿಕಾಸ ಆಗುತ್ತೆ, ಸಬ್ಕೆ ವಿಕಾಸ ಅನ್ನೋನಂಥ ಒಂದು ವರ್ಡ್ ಏನಿದೆ ಅದು ಅವರು ಯೂಸ್ ಮಾಡಲಿಕ್ಕೆ ಸರಿಯಾದಲ್ಲ. ಯಾರು ವಿಕಾಸವಾಗಿದ್ದಾರೆ ಅಂದರೆ, ಯಾರು ದೊಡ್ಡವರಾಗಿದ್ದಾರೆ ಅಂದರೆ, ಬಂಡವಾಳಶಾಹಿಗಳು ದೊಡ್ಡವರಾಗಿದ್ದಾರೆ ಹೊರತು ಭಾರತದ ಜನರು ಇನ್ನೂ ಬಡವರಾಗಿ ಇದ್ದಾರೆ. ಇದನ್ನು ಪರಿವರ್ತನೆ ಮಾಡಲಿಕ್ಕೆ ಆಗಲಿಲ್ಲ, ಆದರೆ ಬಿಜೆಪಿ ಮಾತ್ರ ಪರಿವರ್ತನೆ ಯಾತ್ರೆಗೆ ಮುಂದಾಗಿದೆ. ಅಲ್ಲ, ಸುಳ್ಳು ಹೇಳೋದಲ್ಲಿ ನಾವು ಕಾಂಗ್ರೆಸ್ನವ್ರಿಗೆ ಏನು ಕಲಿಸ್ಕೊಡ್ಬೇಕಾಗಿಲ್ಲ. ಎಸ್, ಅವರೊಂದು ರೀತಿಯ ಸುಳ್ಳನ್ನು ಹೇಳ್ತಾ 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 ಅದ್ರ ಜನರ ಮಧ್ಯೆ ಹೋಗ್ತಾ ಇದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥ ಕಲ್ಪನೆಯನ್ನು ಏನು ಪ್ರಧಾನಮಂತ್ರಿಗಳು ಇಟ್ಕೊಂಡಿದ್ದಾರೆ, ಆ ಕಲ್ಪನೆ ಆಧಾರದಲ್ಲಿ ನಾವು ಎಲ್ಲ ರೀತಿಯ ನಮ್ಮ ಪಾಲಿಸಿಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ಉಜ್ವಲ ಯೋಜನೆ ಇದೆ. ಒಂದು ಯೋಜನೆಯ ಬಗ್ಗೆ ನಾನು ಹೇಳ್ತೇನೆ. ಉಜ್ವಲ ಯೋಜನೆ ಹೆಚ್ಚು ಕಡಿಮೆ 3 ಕೋಟಿ ಜನರ ಮನೆಗೆ ಇವತ್ತು ಗ್ಯಾಸ್ ಕನೆಕ್ಷನ್ ಸಿಗ್ತಾ ಇದೆ. ನಮಗೆ ಅತ್ಯಂತ ದುಃಖದ ಸಂಗತಿ, ಸ್ವಾತಂತ್ರ್ಯ ಬಂದು 67 ವರ್ಷದ ನಂತರ ಕೂಡ ಇವತ್ತು ಗ್ಯಾಸ್ ಕನೆಕ್ಷನ್ 3 ಕೋಟಿ ಜನರ ಮನೆಯಲ್ಲಿ ಇಲ್ಲ ಅನ್ನುವಂಥದ್ದೇ ಒಂದು ದುಃಖದ ಸಂಗತಿ. ನಮ್ಮ ಸರ್ಕಾರ ಬಂದ ಮೇಲೆ 3.5 ವರ್ಷದಲ್ಲಿ 3 ಕೋಟಿ ಜನರ ಮನೆಗೆ ಗ್ಯಾಸ್ ಕನೆಕ್ಷನನ್ನು ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಗಳು ಒಂದು ಕರೆಯನ್ನು ಕೊಟ್ಟರು, ಒಂದು ಕರೆಯನ್ನು, ಯಾರ ಹತ್ರ ಹಣ ಇದೆಯಾ ನೀವು ನಿಮ್ಮ ಸಬ್ಸಿಡಿಯನ್ನು ಬಿಟ್ಟು ಬಿಡಿ ಅಂತ. 1.25 ಕೋಟಿ ಜನ ತಮ್ಮ ಸಬ್ಸಿಡಿಯನ್ನು ಬಿಟ್ಟುಬಿಟ್ರು. ಇದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ದೊಡ್ಡವರ ಹತ್ರ ನೀವು ವಿನಂತಿಯನ್ನು ಮಾಡೋದು, ಪ್ರಧಾನಮಂತ್ರಿಗಳ ಆ
ಕರಿಸ್ಮಾ ಏನಿದೆ ಆ ಕರಿಸ್ಮಾದ ಆಧಾರದಲ್ಲಿ ಅವರು ತಮ್ಮ ಸಬ್ಸಿಡಿಯನ್ನು ಬಿಟ್ಟುಬಿಟ್ರು. 3 ಕೋಟಿ ಪಾಪದವರಿಗೆ, ಬಡವರಿಗೆ, ಮಹಿಳೆಯರಿಗೆ ಉಜ್ವಲ ಯೋಜನೆಯನ್ನು ಕೊಟ್ಟರು. ಜನ್ಧನ್ ಅಕೌಂಟ್ ಇವತ್ತು ಯಾವ ರೀತಿಯ ಪರಿಸ್ಥಿತಿ ಅಂದರೆ, ಈ ರಾಷ್ಟ್ರದಲ್ಲಿ 20 ಕೋಟಿ ಜನರ ಹತ್ರ ಅಕೌಂಟ್ಗಳಿಲ್ಲ ಅನ್ನುವಂಥದ್ದು 2014 ನಮ್ಮ ಸರ್ಕಾರ ಬಂದಿದ್ದು. 2014 ಸಂದರ್ಭದಲ್ಲಿ 20 ಕೋಟಿ ಜನರಿಗೆ ವಾರ್ ಫುಟಿಂಗಲ್ಲಿ ಯಾವ ರೀತಿ ಇದರ ಇಂಪ್ಲಿಮೆಂಟೇಷನ್ ಅನ್ನು ಮಾಡಿದ್ದಾರೆ ಅನ್ನೋಂಥದ್ದನ್ನು ಒಂದು ಕೇಸ್ ಸ್ಟಡಿಯಾಗಿ ನಾವು ಸ್ಟಡಿ ಮಾಡಬೇಕು. 3.5 ವರ್ಷದಲ್ಲಿ 20 ಕೋಟಿ ಜನರಿಗೆ ಜನ್ಧನ್ ಖಾತೆಗಳಾಗಿದೆ, ಅದರ ಜೊತೆಗೆ ಇನ್ಶೂರೆನ್ಸ್, ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿಯನ್ನು ಕೊಡುವಂಥ ಕೆಲಸ, ಬಡವರಿಗೆ ಇನ್ಶೂರೆನ್ಸ್ ಕೊಡಲಿಕ್ಕೆ 12 ರೂಪಾಯಲ್ಲಿ ನಿಮಗೆ ಇನ್ಶೂರೆನ್ಸ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ರಾಷ್ಟ್ರದಲ್ಲಿ ಸ್ವಚ್ಛ ಭಾರತ ಅನ್ನುವಂಥ ಒಂದು ಕಲ್ಪನೆಯನ್ನು ಕಮಿಟ್ಮೆಂಟ್ ಆಗಿಟ್ಟುಕೊಂಡು 3.85 ಕೋಟಿ ಟಾಯ್ಲೆಟ್ಗಳು ಈ ರಾಷ್ಟ್ರದಲ್ಲಿ ಆಗಿದೆ. ಇವತ್ತು ಹೆಚ್ಚು ಕಡಿಮೆ 567 ನಗರಗಳು ಬಯಲು ಶೌಚ ಮುಕ್ತವಾಗಿದೆ. ಅಂದ್ರೆ ಒಂದು ಕಡೆಯಲ್ಲಿ ನೀವು ನೋಡಬೇಕಾಗಿರೋದು ಏನು ಇದರಲ್ಲಿ ಅಂದ್ರೆ, ಕಳೆದ 3.5 ವರ್ಷದಲ್ಲಿ ನಾವೇನು ಸಾಧನೆಯನ್ನ ಮಾಡಿದೇವ, ಕಳೆದ 64 ವರ್ಷದಲ್ಲಿ ಹೆಚ್ಚು ಕಡಿಮೆ ಅವರೇ ಆಡಳಿತ ಮಾಡಿದಂತ ಸಂದರ್ಭ. ಈ ಸಂದರ್ಭದಲ್ಲಿ ನಮ್ಮ ಜನರನ್ನ ಯಾವ ರೀತಿ ಗರಿಬಿ ಹಟವೋ ಅಂತ ಈಗ ಏನ್ ನಾಟಕವನ್ನ ಇವತ್ತು ಇಲ್ಲಿ ಕೂಡ ಮಾಡ್ತಾ ಇದ್ದಾರೆ, ಅದೇ ರೀತಿಯ ನಾಟಕವನ್ನ ಮಾಡಿದ್ದಾರೆ. ಜನರಿಗೆ ಅನ್ನವನ್ನು ನೀಡುವಂತ ಯೋಜನೆಯನ್ನು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಇವರೇನು ನಾಟಕ ಮಾಡ್ಕೊಂಡು ಇಲ್ಲಿ 3-2 ರೂಪಾಯಿಗೆ ಅನ್ನಭಾಗ್ಯ ಅಂತ ಅನ್ನುವಂಥ ಯೋಜನೆಯನ್ನು ಕೊಟ್ಕೊಂಡು ಯಾರ್ಯಾರಿಗೂ ಕೊಡ್ತಾ ಇದ್ದಾರೆ ಈ ಅನ್ನವನ್ನು, ಅದರ 28 ರೂಪಾಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಇಲ್ಲ ಅಂತ ಹೇಳಿ ನೋಡೋ ಇವರು, ನಾವು ಕಾಮ್ ಕಿ ಬಾತ್ನ ಚರ್ಚೆ ಆಗಲಿ ಅಂತಲೇ ನಾವು ಕೂಡ ಹೇಳೋದು, ನಾವು ಕೂಡ ಹೇಳ್ತಾ ಇರೋದು ಕಾಮ್ ಕಿ ಬಾತ್ನ ಚರ್ಚೆ ಆಗಲಿ, ಸುಮ್ಮನೆ ಸುಳ್ಳು ಆರೋಪಗಳನ್ನು ಮಾಡೋದು. 4.5 ವರ್ಷ ಆದ ನಂತರ ಇವತ್ತು ಸದನ ಸಮಿತಿ ರಚನೆ ಮಾಡಿ ನೀವು ತನಿಖೆ ಮಾಡಲಿಕ್ಕೆ ಹೊರಟಿದ್ದೀರಿ, ಈ 4.5 ವರ್ಷ ಯಾರು ನಿಲ್ಲಿಸಿದ್ದಾರೆ ನಿಮ್ಮನ್ನು ತನಿಖೆ ಮಾಡುವಂಥದ್ದು? ಇಲ್ಲಿ ಗೌರಿ ಲಂಕೇಶ್ ಹತ್ಯೆ ಆಯಿತು, ಕಲಬುರಗಿ ಹತ್ಯೆ ಆಯಿತು, ನಿಮ್ಮ ಹತ್ರ ಪೊಲೀಸ್ ಇಲಾಖೆ ಇದೆ, ತನಿಖೆ ಮಾಡಿ ನೀಡುವ, ಬನ್ನಿ ಚರ್ಚೆ ಮಾಡೋಣ ನಿಮ್ಮ ಕಾಮ್ ಕಿ ಬಾತನ್ನು. ನಾವು ಹೇಳೋದಷ್ಟೇ, 4.5 ವರ್ಷದಲ್ಲಿ ನಿಮ್ಮ ಕಾಮ್ ಕಿ ಬಾತ್ ಏನಾಗಿದೆ ಅದರ ಚರ್ಚೆ ಆಗಲಿ, ಈ ಪರಿವರ್ತನೆ ಯಾತ್ರೆಯಲ್ಲಿ ಅದರದೇ ಚರ್ಚೆ ಆಗೋದು. 3.5 ವರ್ಷದಲ್ಲಿ ನಮ್ಮ ಕಾಮ್ ಕಿ ಬಾತ್ ಏನಾಗಿದೆ ಮತ್ತು ನಾವು ಜನರ ಬಗ್ಗೆ ಇರುವಂಥ ಮನ್ ಕಿ ಬಾತ್, ಈ ಎರಡೂ ಚರ್ಚೆಗಳು ಈ ಪರಿವರ್ತನೆ ಯಾತ್ರೆಯಲ್ಲಿ 78 ದಿನ ಆಗಲಿಕ್ಕಿದೆ. ಪ್ರತಿದಿನ ನಾವು ಸಿದ್ದರಾಮಯ್ಯನಿಂದ ಉತ್ತರವನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಪ್ರತಿ ಕ್ಷೇತ್ರಕ್ಕೆ ಹೋಗ್ತೇವೆ, ಆ ಕ್ಷೇತ್ರದಲ್ಲಿರುವಂಥ ಶಾಸಕರ ಚಾರ್ಜ್ ಶೀಟನ್ನು ನಾವು ಅವರ ಮುಂದಿಡ್ತೇವೆ. ಚರ್ಚೆಗಳಾಗಲಿ, ಕಾಮ್ ಕಿ ಬಾತ್ನ ಚರ್ಚೆ ಆಗಲಿ, ನಾಟಕ ಮಾಡೋದಲ್ಲ, 4 ಜನರನ್ನು ಸುತ್ತ ನಿಲ್ಲಿಸ್ಕೊಂಡು ಕಾಮ್ ಕಿ ಬಾತ್ ಅಂತ ನಾಟಕ ಮಾಡೋದು ಬಿಟ್ಟು ಚರ್ಚೆಗಳು, ಮುಕ್ತವಾದ ಚರ್ಚೆ ಆಗಲಿ. ಜನ ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ಜನರ ಬುದ್ಧಿಮತ್ತೆಯನ್ನು ಇವರು ಹೇಳೋದು ಬೇಡ. ಇವರೊಂದು ಮಾತನ್ನು ಹೇಳಿದರು, ಗುಜರಾತಿ ಜನಗಳ ಬುದ್ಧಿಮತ್ತೆಯನ್ನು ಇವರು ಹೇಳೋದು ಬೇಡ. 3 ಸಲ ಅವರು ಪುನಃ BJPಗೆ ಅಲ್ಲಿ ಆಡಳಿತವನ್ನು ಕೊಡ್ತಾ ಇದ್ದಾರೆ ಅಂದರೆ ಅದರ ಅರ್ಥ BJP ಒಳ್ಳೆಯ ಆಡಳಿತವನ್ನು ಮಾಡ್ತಾ ಇದೆ. ಇವತ್ತು ಗುಜರಾತ್ ಎಲ್ಲ ಡೆವಲಪ್ಮೆಂಟ್ ಇಂಡಸ್ಟ್ರೀಸಲ್ಲಿ ಮುಂದೆ ಇದೆ, ಎಲ್ಲ ಡೆವಲಪ್ಮೆಂಟ್ ಇಂಡಸ್ಟ್ರೀಸಲ್ಲಿ ಮುಂದೆ. ನಾವೇನು ಡೆವಲಪ್ಮೆಂಟ್ ಇಂಡಸ್ಟ್ರೀಸ್ ಆಧಾರದಲ್ಲಿ ಏನು ರೇಟಿಂಗ್ ಕೊಡ್ತಾ ಇಲ್ಲ. ಹಾಗಾಗಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥದ್ದನ್ನು ಜನ ಒಪ್ಪಿದ್ದಾರೆ. ಕಾಂಗ್ರೆಸ್ನವರು ಇವತ್ತು ನಾಟಕ ಮಾಡ್ಲಿಕ್ಕೆ ಏನ್ ಬೇಕಾದ್ರೂ ಹೇಳ್ಬೋದು. ನಮ್ಮ ಕಾಮ್ ಕಿ ಬಾತ್ ಅನ್ನ ಜನ ಒಪ್ಪಿದ್ದಾರೆ, ಅದಕ್ಕೋಸ್ಕರ ನಮ್ಗೆ ಎಲ್ಲ ಕಡೆ ಆಡಳಿತವನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ಮೋದಿ ಅವರ ಕಾಮ್ ಕಿ ಬಾತ್ ಅನ್ನ ಜನ ಒಪ್ತಾರೆ. ಸಿದ್ದರಾಮಯ್ಯ ಅವರ ಕಾಮ್ ಕಿ ಬಾತ್ನ ಚರ್ಚೆ ಆಗಲಿ, ಅದು ಲೂಟ್ ಕಿ ಬಾತ್ ಅಂತ ನಮ್ಮ ಸಂಸದ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ, ಆ ಲೂಟ್ ಕಿ ಬಾತ್ನ ಚರ್ಚೆ ಕೂಡ ಮುಂದಿನ ದಿನಗಳಲ್ಲಿ ಆಗಲಿ. ಇದಕ್ಕೆ ಏನಂತೀರಾ ಮಹೋದಯ? ನೋಡಿ, ಅವರು ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡ್ತೇನೆ ಅಂತ ಹೇಳಿ ಪಣ ತೊಟ್ಟು ಇಳಿದರು. ಈಗ RSS ಹೇಳ್ತಾ ಇದೆ ಗುಜರಾತ್ ಮತ್ತು ಮಧ್ಯಪ್ರದೇಶದಲ್ಲಿ BJP ಸೋಲ್ತಾ ಇದೆ ಅಂತ. ಕರ್ನಾಟಕದಲ್ಲಿ ಕೂಡ ಅವರು ಯೋಚಿಸಿದ ಹಾಗೆ ಅಧಿಕಾರಕ್ಕೆ ಬರುವ ಯಾವುದೇ ಅವಕಾಶ ಇಲ್ಲ. ಇದು ಯಾಕೆ ಆಯ್ತು ಅಂತ ಹೇಳಿದ್ರಿ, ಅವರು ಇಲೆಕ್ಷನ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನ ಇಲೆಕ್ಷನ್ ಆದಾಗ ಯಾವುದೆಲ್ಲ ಭರವಸೆಗಳನ್ನು ಕೊಟ್ಟರು ನೋಡಿ, ಒಂದು ಅಥವಾ ಎರಡನ್ನು ಅವರು ತೋರಿಸಲಿ. ಸೊ ನಾವೊಂದು ಇಲೆಕ್ಷನ್ಗೆ ಹೋದಾಗ ಜನರಿಗೆ ಆಶ್ವಾಸಗಳನ್ನು ಇಷ್ಟು ಕೊಡ್ತೇವೆ, ಚುನಾವಣಾ ಭರವಸೆಗಳನ್ನು. ಅದನ್ನು ಕರ್ನಾಟಕ ಸರ್ಕಾರ ಇಷ್ಟು ಭರವಸೆಗಳನ್ನು ಜಾರಿಗೆ ತಂದಿದೆ, ಹೇಳಿದ್ದನ್ನು ಮಾಡಿದೆ. ಕೇಂದ್ರ ಸರ್ಕಾರ ಏನು ಮಾಡಿದೆ? ಅದನ್ನು ಮುಚ್ಚಲಿಕ್ಕೆ ಈಗ ಈ ಪರಿವರ್ತನ ಯಾತ್ರೆ ಮಾಡುವಂಥದ್ದು. ಇವರು ನಮ್ಮ ಈ BJPಯ ಇಲ್ಲಿಯ ರಾಜ್ಯ ನಾಯಕರು ಸುಳ್ಳನ್ನೇ ಸತ್ಯ ಅಂತ ಹೇಳಿ 10 ಸಲ ಹೇಳಿ ಸುಳ್ಳನ್ನೇ ಹೇಳುವಂಥದ್ದು ಈಗ ಅವರ ಮಾತಿನಿಂದ ಅರ್ಥ ಆಯಿತು. ಈ ಗುಜರಾತ್ ಮತ್ತು ಮಧ್ಯಪ್ರದೇಶದಲ್ಲಿ ಈಗ ಕಾಂಗ್ರೆಸ್ BJP ಸೋಲುವಂಥ ಸ್ಥಿತಿ ಯಾಕೆ? ಆ ಸ್ಥಿತಿ RSS ಹೇಳ್ತಾ ಇದೆ. ಕರ್ನಾಟಕದಲ್ಲಿ ಈಗ ನಿನ್ನೆ ಬೆಂಗಳೂರಿನಲ್ಲಿ ಪರಿವರ್ತನೆ ಯಾತ್ರೆ ಆರಂಭವಾಯಿತು, ಜನನ ಇಲ್ಲ, ಖಾಲಿ ಖಾಲಿ ಕುರ್ಚಿಗಳು ಕಂಡು ಬರ್ತಾ ಇದೆ. ಸೊ ಇವರ ರಾಜ್ಯದ ನಾಯಕರ ಮಧ್ಯೆ ಕಲಹ ಇದೆ, ಮತ್ತೆ ಇವರು ಯಾವುದೇ ಕೆಲಸವನ್ನು ಕೊಟ್ಟಿಲ್ಲ. 10 ಗಂಟೆಗೆ ಸಿದ್ದರಾಮಯ್ಯ ಅವರು ಮಾಡಿದ ಮೊದಲ ಕೆಲಸ ನಿನ್ನೆ
ಎಲ್ಲ ಐ ಪಿ ಎಸ್ ಆಫೀಸರ್ಗಳನ್ನು ಕೂತ್ಕೊಂಡು ಚರ್ಚೆ ಮಾಡುವಂಥದ್ದು. ಪರಿವರ್ತನೆ ಯಾತ್ರೆ ಎಲ್ಲಿಗೆ ನಡ್ಕೋ ಹುಟ್ಟಿದ, ಅಲ್ಲಿಗೆ ನಡ್ಕೋ ಹುಟ್ಟಿದ, ಯಾರಿಗೆ ಮೆಸೇಜ್ ಹೋಗ್ಬೇಕಾ ಅಲ್ಲಿ ಹೋಗಿದೆ. ಹಾಗಾಗಿ ಯಾಕೆ ಜನ ಇರಲಿಲ್ಲ, ಯಾಕೆ ಅಲ್ಲಿ ಕುರ್ಚಿಗಳು ಇರಲಿಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಮಾಧ್ಯಮದವರು ಅಲ್ಲಿ ಇದ್ರು, ಎಲ್ಲರೂ ನೋಡಿದ್ರು, ಎಲ್ಲರಿಗೂ ಗೊತ್ತಿದೆ. ಅಲ್ಲಿ ವ್ಯವಸ್ಥೆಗಳಲ್ಲಿ ಒಂದಷ್ಟು ಲೋಪಗಳು, ನಮ್ಮ ನಾಯಕರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ, ವ್ಯವಸ್ಥೆಗಳಲ್ಲಿ ಲೋಪ ಆಗಿದ್ದಾರೆ. ಜನ ಬರೋದೇನು ಕಡಿಮೆ ಆಗಿಲ್ಲ, ಜನ ಇಡೀ ಎಲ್ಲ ಕಡೆ ಇದ್ರು, ಮಾಧ್ಯಮಗಳು ಕೂಡ ನೋಡಿದ್ದೇವೆ, ಅದು ಅವರೇ ಹೇಳಿ. ಅದು ಒಂದು ಭಾಗ. ಇನ್ನೊಂದು ಭಾಗ, ಸಿದ್ದರಾಮಯ್ಯನವರು ಇಡೀ ರಾಜ್ಯದ ಪ್ರಮುಖ ಅಧಿಕಾರಿಗಳನ್ನ, ಐ ಪಿ ಎಸ್ ಅಧಿಕಾರಿಗಳನ್ನ ಕೂತ್ಕೊಂಡಿಸು, ಒಂದು ಗಂಟೆ ಚರ್ಚೆ ಮಾಡಿರೋದು ಪರಿವರ್ತನೆ ಕಾರ್ಯಕರ್ತರ ಹತ್ಯೆ ಆಗಿದೆ. ಇವರು ಒಂದು ತನಿಖೆ ಮಾಡ್ಲಿಕ್ಕೆ ಹೊರಟಿಲ್ಲ. ಹತ್ಯೆ ಆಗಿ 3 ವರ್ಷ ಆಗಿದೆ, ಒಬ್ಬರನ್ನು ಹಿಡಲಿಕ್ಕೆ ಆಗ್ಲಿಲ್ಲ ಇವರಿಗೆ. ಆ ಆ ಒಂದು ಮಹಿಳೆ ಬೆಂಗಳೂರಿನ ಎ ಟಿ ಎಂ ಅಲ್ಲಿ ನೀವೆಲ್ಲ ನೋಡಿದ್ದು, ಕಣ್ಣಾರೆ ನೋಡಿರುವಂತ ದೃಶ್ಯ, ಎ ಟಿ ಎಂ ಅಲ್ಲಿ ಅವರ ಮೇಲೆ ಹಲ್ಲೆ ಆಗಿರುವಾಗ 3 ವರ್ಷ ತಗೊಂಡ್ರು. ಆಂಧ್ರ ಪ್ರದೇಶದ ಪೊಲೀಸರು ಹೋಗಿ ಕೊನೆಗೆ ಹಿಡಿದ್ರು. ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ತಮ್ಮವರ ವಿರುದ್ಧ ಕೂಡ ಬಿಡ್ತಾ ಇದ್ದಾರೆ. ಏನು ಪೊಲೀಸ್ ಇಲಾಖೆಯ ಸಾಧನೆ ಏನಂದ್ರೆ ಕ್ಲೀನ್ ಚಿಟ್ ಕೊಟ್ಟಿರೋದು ಮಾತ್ರ ಇವರ ಸಾಧನೆ. 4.5 ವರ್ಷದಲ್ಲಿ ಈ ಕುಟ್ಟಪ್ಪ ಅವರ, ಈ ಪ್ರಶಾಂತ್ ಪೂಜಾರಿ ಅವರ, ಯಾರ್ಯಾರು ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ, ಅಮ್ಮಂದಿರ ಹಿಂದೂಗಳನ್ನ ಹಿಂದೂಗಳನ್ನ ದಮನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಜನರಿಗೆ ಗೊತ್ತಿಲ್ಲ, ಸಮಾನವಾಗಿ ಸುಳ್ಳು ಮಾಡಿಕೊಂಡು ಪೋಸ್ಟರ್ ಗಳನ್ನು ಹಾಕಿದ್ರೆ ಇವರೇನು 4.5 ವರ್ಷ ನಂತರ ಇವರೇನು ಬರ್ತಾರೆ ಅಂತ ಅನ್ನುವಂಥದ್ದೇನಿಲ್ಲ. ನವ ಕರ್ನಾಟಕಕ್ಕೆ ಸದಾ ಸಿದ್ಧ ಆಗಿರುವಂತ ಸರ್ಕಾರ ಇವತ್ತಾದದ್ದು 4.5 ವರ್ಷ ನಂತರ. 4 ವರ್ಷ ಹಿಂದೆ ಇವರಿಗೆ ಜನ ಅಧಿಕಾರ ಯಾಕೆ ಕೊಟ್ಟದ್ದು? ನವ ಕರ್ನಾಟಕಕ್ಕಾಗಿ ಸದಾ ಸಿದ್ಧ ಇರಬೇಕಾದ ಸರ್ಕಾರ ಅಂತ. 4.5 ವರ್ಷದಲ್ಲಿ ಲೂಟಿ ಹೊಡೆದ್ರು, ಇಡೀ ಲೂಟಿ ಕೊಳ್ಳೆ ಹೊಡೆದು ಇವತ್ತು ಮುಂದಿನ 6 ತಿಂಗಳಲ್ಲಿ ಮರಳಿನ ದಂಧೆ, ಗಾಂಜಾದ ದಂಧೆ, ದನಗಳತನ ಮಾಡಿಕೊಂಡು ಈ ಜಿಲ್ಲೆಯಲ್ಲಂತೂ ಅಭ್ಯಾಹತವಾಗಿ ಲೂಟಿ ಹೊಡೆದು ಇವತ್ತು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವವರು ಕಾಂಗ್ರೆಸ್ನವರು. ಎಸ್ ಎಸ್ ಎಸ್, ಇದಕ್ಕೇನಂತೀರಾ? ಎಲ್ಲವೂ ಸುಳ್ಳು. ಅಪ್ಪಾದ್ರೆ 10 ಸಲ ಹೇಳಿದ್ರೆ ಅದು ಸತ್ಯ ಆಗ್ತದೆ ಅಂತ ಹೇಳಿ ಅವರ ಸುಳ್ಳು ಹೇಳಿ ನೋಡಿ. ದಿವಸ ಪತ್ರಿಕೆಯಲ್ಲಿ ನೀವು ನೋಡ್ತಾ ಇದ್ದೀರಾ, ಗಾಂಜಾ ಎಲ್ಲ ಕಡೆ ಬಿಜೆಪಿ ಕಾರ್ಯಕರ್ತರು ಸೇರಿಕೊಂಡು ನಾವು 3.5 ವರ್ಷ ಕಾರ್ಯಕರ್ತರು ಸರ್ಕಾರದ ಜಿಲ್ಲೆಯಲ್ಲಿ ಮಾಡುವಂತ ಗಾಂಜಾ ವ್ಯವಹಾರ ಎಲ್ಲ ಕಡೆ ನಡೀತಾ ಇದೆ ಅನ್ನುವಂಥದ್ದನ್ನ ನಾವು ಆರೋಪ ಮಾಡಿದೆವು. 3.5 ವರ್ಷದಿಂದ ಖಂಡಿತವಾಗಿ ಖಂಡಿತವಾಗಿ ನಿಮ್ಮ ಸರ್ಕಾರದ ಮತ್ತೆ ನೀವು ಕೆಲವು ಮನೆ ಕಟ್ಟಲಿಕ್ಕೆ ಮರಳಿಲ್ಲ, ಮನೆ ಕಟ್ಟಲಿಕ್ಕೆ ಮರಳಿಲ್ಲ ಇಲ್ಲ ಹೇಳಿ. ಅದಕ್ಕೆ ಎಲ್ಲಿ ನೋಡಿದ್ರು ಮರಳಿಲ್ಲ ನೋಡಿ. ಅದಕ್ಕೆ ಪ್ರತ್ಯೇಕ ಯಾವ ರೀತಿಯ ಪರಿಸ್ಥಿತಿ ನೋಡಿ ಇವತ್ತು, ಯಾವ ರೀತಿಯ ಪರಿಸ್ಥಿತಿ ನೋಡಿ, ಮರಳಿಲ್ಲದಂತ ಪರಿಸ್ಥಿತಿ ಇವತ್ತು ಇಲ್ಲಿ ಬರಬೇಕಾದ್ರೆ ನೋಡಿ ಅತ್ಯಂತ ಬೇರೆ ದೇಶದಿಂದ ಆಮದು ಮಾಡಿಕೊಳ್ಳುವಂತದ್ದು ಹೇಗೆ, ಮತ್ತೆ ಕಲ್ಲಿನ ಹುಡಿಯನ್ನ ಅದನ್ನು ಉಪಯೋಗಿಸುವಂತದ್ದು. ಸೊ ಎಲ್ಲ ಆಲ್ಟರ್ನೇಟಿವ್ ವ್ಯವಸ್ಥೆ ತರ್ತಾ ಇದ್ದಾರೆ ಇವರು. ನದಿಯನ್ನ ಭೂಮಿ ತಾಯಿಯ ಹೊಟ್ಟೆಯನ್ನು ಬಗೆದು ಎಲ್ಲವನ್ನು ತೆಗಿತಾ ಇದ್ರು ಇವರ ಕಾಲದಲ್ಲಿ. ಕಳೆದ ಸರ್ಕಾರದ ಬಿಜೆಪಿ ಸರ್ಕಾರ ಇರುವಾಗ ಹೊಯ್ಗೆಯಲ್ಲಿ ಆದತ್ತ ಅಕ್ರಮ ದಂಧೆಗಳು ಬಳ್ಳಾರಿಯ ದಂಧೆ ಎಲ್ಲವನ್ನು ಇವರು ಮಾಡಿದ ದಂಧೆಯನ್ನ ಕಂಟ್ರೋಲ್ ಮಾಡುವಂತ ಕೆಲಸ ಆಯ್ತು. ಮೈನಿಂಗ್ ಅನ್ನ ನಮ್ಮ ಸನ್ಮಾನ್ಯ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಈ ಮೈನಿಂಗ್ ಏನು ಎಕ್ಸ್ಪೋರ್ಟ್ ಆಗ್ತಾ ಇತ್ತ, ಇದರಿಂದ ದಂಧೆ ನಿಲ್ಬೇಕನ್ನುವ ದೃಷ್ಟಿಯಿಂದ ಮೈನಿಂಗ್ ಅನ್ನ ನಿಲ್ಲಿಸಿದಂತ ಮೊದಲ ಮುಖ್ಯಮಂತ್ರಿ ಯಡಿಯೂರಪ್ಪರು. ಮೈನಿಂಗ್ ಮೈನಿಂಗ್ ನ ಇಡೀ ತನಿಖೆಯನ್ನ ಲೋಕಾಯುಕ್ತಕ್ಕೆ ಕೊಟ್ಟು ತನ್ನ ತನಿಖೆಯನ್ನು ಕೂಡ ಮಾಡಿ ಅಂತ ಹೇಳಿರುವಂತವ್ರು ಯಡಿಯೂರಪ್ಪರು. ಎಲ್ಲ ಮುಖ್ಯಮಂತ್ರಿಗಳ ಹೆಸರು ಇದೆ. 4.5 ವರ್ಷ ಇತ್ತು, 230 ಅಧಿಕಾರಿಗಳ ಮೇಲೆ ಕೇಸ್ ಇದೆ. ಎಸ್ ಎಂ ಕೃಷ್ಣರ ಮೇಲೆ ಇತ್ತು, ಎಚ್ ಡಿ ಕುಮಾರಸ್ವಾಮಿ ಮೇಲೆ ಇತ್ತು, ಧರಂಸಿಂಗ್ ಮೇಲೆ ಇತ್ತು, ಯಡಿಯೂರಪ್ಪರ ಮೇಲೆ ಇತ್ತು. ತನಿಖೆ ಆಗ್ಲಿ ನೋಡುವ, 4.5 ವರ್ಷದಲ್ಲಿ ಯಾರು ನಿಲ್ಲಿಸಿದ್ರು ಇವರನ್ನು ತನಿಖೆ ಮಾಡಲಿಕ್ಕೆ? ತಮ್ಮ ಬಂಡವಾಳ ಬಯಲಾಗ್ತದೆ ಅನ್ನುವಂತ ದೃಷ್ಟಿಯಿಂದ ಇವತ್ತು ಹೊರಗೆ ಬಂದಿದ್ದಾರೆ. ಎಲ್ಲ ಕೇಸ್ ಹೊರಗೆ ನಾವೇ ಕೊಟ್ಟಿರೋದು, ನಾವೇ ಕೊಟ್ಟಿರೋದು. ಲೋಕಾಯುಕ್ತವನ್ನು ಯಾರು ನಿಲ್ಸಿದ್ರು? ಇವತ್ತು ಲೋಕಾಯುಕ್ತ ಮುಗಿಸಿ ಎಸಿಬಿ ನೋಡಿ, ನೀವೇ ತನ್ನ ಮಗಳ ನ್ಯಾಯಾಧೀಶ.
ಮಾಡ್ಲಿಕ್ಕೆ ಬಂದಿರೋದಲ್ಲ, ನಾವು ಜನರ ಮುಂದೆ ನಮ್ಮ ವಿಷಯವನ್ನ ಇಡ್ಲಿಕ್ಕೆ ಬಂದಿರೋದಷ್ಟೇ. ಲೋಕಾಯುಕ್ತ ಈ ಲೋಕಾಯುಕ್ತ ಅಂತ ತೊಡೆ ತಟ್ಕೊಂಡು ಹೋದಂತ ಸಿದ್ದರಾಮಯ್ಯ ನಾಲ್ಕೂವರೆ ವರ್ಷದಲ್ಲಿ ಲೋಕಾಯುಕ್ತವನ್ನೊಂದು ರಚನೆ ಮಾಡುವಂತ ಯೋಗ್ಯತೆ ಇವರಿಗಿಲ್ಲ. ನೋಡಿ, ನೀವು ಯಾವ ನ್ಯಾಯಾಧೀಶವನ್ನು ತರುವಾಗ ಅದು ಬೇಡ ಅಂತ ಹೇಳಿ ನಿಮ್ಮ ರಾಜ್ಯಪಾಲರ ಮೂಲಕ ಅದಕ್ಕೆ ಅಡ್ಡ ತಂದವರು ನೀವು. ಈಗ ಲೋಕಾಯುಕ್ತಕ್ಕೆ ಒಳ್ಳೆಯ ನ್ಯಾಯಾಧೀಶರಿದ್ದಾರೆ, ನಡೀತಾ ಇದೆ. ಎಸ್ ಮಾಮದ್ ಅವರೇ, ರಾಜಕೀಯ ವ್ಯವಸ್ಥೆಗೆ ಪರಿಣಾಮ ಒಂದು ಅಷ್ಟು ಚೇಂಜಸ್ ತರಲಿಕ್ಕೆ ಸಾಧ್ಯತೆ ಇದೆಯಾ, ಬದಲಾವಣೆ ತರಲಿಕ್ಕೆ ಸಾಧ್ಯತೆ ಇದೆಯಾ? ಮೊದಲಿಗೆ ಪರಿಣಾಮ ಬೀರುವಂಥದ್ದೇ ರಾಜಕೀಯ ವ್ಯವಸ್ಥೆಗಳಲ್ಲಿ ನಾವು ನೋಡ್ತಾ ಇದ್ವಿ. ಎರಡೂ ರಾಷ್ಟ್ರೀಯ ಪಕ್ಷಗಳೇ ಒಂದು ಕಡೆಯಲ್ಲಿ ಜನರನ್ನು ತಪ್ಪುದಾರಿಗೆ ಇಳಿತಾ ಇದೆ ಅಂತ ಅನಿಸ್ತಾ ಇಲ್ವಾ ತಮಗೆ? ಕೇವಲ ಪೊಲಿಟಿಷಿಯನ್ ಆದಾಗ ಸರಿದಾರ್ಲಿಕ್ಕೆ ಸರಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ಒಬ್ಬ ಸ್ಟೇಟ್ಸ್ಮನ್ ಆದ ಕೂಡಲೇ ಅದನ್ನು ಸರಿದಾರ್ಲಿಕ್ಕೆ ಆಗಲಿಕ್ಕೆ ಸಾಧ್ಯತೆ ಇದೆ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆ ದಿಸೆಯಲ್ಲಿ ಒಂದು ಸ್ಟೇಟ್ಸ್ಮನ್ ಆಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಡವರ ಮತ್ತು ಬ್ಯಾಕ್ವರ್ಡ್ಸ್ ಹಿಂದುಳಿದವರು ಅಥವಾ ಅಲ್ಪಸಂಖ್ಯಾತರು ಯಾರಲ್ಲ ಗುಡ್ಡಗಾಡು ಜನಾಂಗ ಅವರಿಗೆ ತಲುಪುವಂಥ ಕೆಲಸ ಮಾಡಿದ್ದಾರೆ. ಅದೇ ನಾನು ಕೂಡ ಗ್ರಹಿಸಿದೆ, ಏನು ನಮ್ಮ ಪ್ರಧಾನಮಂತ್ರಿಯವರು ಒಬ್ಬ ಸ್ಟೇಟ್ಸ್ಮನ್ ಆಗಿ ಬರಬಹುದಾ ಅಂತ. ನೋಡುವಾಗ ಇಲ್ಲ, ಕೇವಲ ಮನ್ ಕಿ ಬಾತ್ ಅಂತೇಳಿ ಮಾತನಾಡುವುದಲ್ಲದೆ ಯಾವುದೇ ವಿಷಯವನ್ನು ಜಾರಿಗೆ ತರುವುದಿಲ್ಲ. ಹೇಳುವುದು ಹೇಳುವುದು ಹೇಳುವುದು. ಈಗ ಜನರು ಬೇಸತ್ತು ಹೋಗಿದ್ದಾರೆ, ಇವರು ಹೋಗಿ ಮಾತನಾಡುವಾಗ ಎದ್ದುಕೊಂಡು ಹೋಗುವಂಥ ಸ್ಥಿತಿ ಬಂದಿದೆ. ಖಂಡಿತವಾಗಿಯೂ ಇವರು ಕೇಂದ್ರ ಸರ್ಕಾರ ಮಾಡಿದ ಒಳ್ಳೆ ಒಂದೆರಡು ಕೆಲಸಗಳನ್ನು ಹೇಳಿ ನೋಡು. ಅದೇ ರಾಜ್ಯ ಸರ್ಕಾರ ಇಷ್ಟೆಲ್ಲ ಮಾಡಿ ಕೂಡ ಅದನ್ನು ಟೀಕೆ ಮಾಡಿ ಜನರು ಈಗ ನೋಡಿ, ಈ ಪರಿವರ್ತನೆ ರ್ಯಾಲಿ ಕೇವಲ ಅವರಿಗೆ ಓಟು ಕೇಳಲಿಕ್ಕೆ ಆಗಲ್ಲ. ಸಾಧ್ಯ ಇದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಒಂದು ದಂಗೆ ಹೇಳಲಿಕ್ಕೆ ವ್ಯವಸ್ಥೆ ಮಾಡಬಹುದು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಿನ್ನೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಪರಿವರ್ತನೆ ಯಾತ್ರೆ ಉದ್ಘಾಟನೆ ಸಂದರ್ಭದಲ್ಲಿ. ಈ ಪರಿವರ್ತನೆ ಯಾತ್ರೆ ಹೊರಟಿರೋದು ಯಾರೋ ಒಬ್ಬನನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ, ಯಾರೋ ಒಬ್ಬನನ್ನು ಶಾಸಕ ಮಾಡಲಿಕ್ಕೆ, ಯಾರೋ ಒಬ್ಬನನ್ನು ಮಂತ್ರಿ ಮಾಡಲಿಕ್ಕೆ ಅಲ್ಲ. ಈ ಪರಿವರ್ತನೆ ಯಾತ್ರೆ ಹೊರಟಿರೋದು ಈ ಕರ್ನಾಟಕ ರಾಜ್ಯದ ಯುವಜನರ ಭವಿಷ್ಯವನ್ನ, ಮಹಿಳೆಯರ ಭವಿಷ್ಯ, ಮೂಲ ಸೌಕರ್ಯವನ್ನ, ಭಾರತೀಯ ಜನತಾ ಯಾವತ್ತು ಪಾರ್ಟಿ ಯಾವುದೇ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ನಂತೆ ಗಾಂಧಿ ಕುಟುಂಬ ನಮಗೆ ದೇಶ ಮೊದಲು ಪಾರ್ಟಿ ನಂತರ. ಅದು ಸುಮ್ಮನೆ ಹೇಳುವುದು ಮಾತ್ರ. ಯಾವತ್ತು ನಮ್ಮ ಯಾವುದೇ ನಿರ್ಧಾರಗಳನ್ನು ನೀವು ನೋಡಿ, ಯಾವುದೇ ನಿರ್ಧಾರಗಳನ್ನು ನೀವು ನೋಡಿ, ಪಾರ್ಟಿ ಯಾವತ್ತು ದೇಶವನ್ನು ಮುಂದಿಟ್ಕೊಂಡೇ ಯೋಚನೆ ಮಾಡಿದೆ. ಹಾಗಾಗಿ ಈ ಪರಿವರ್ತನೆ ಯಾತ್ರೆ ಹೇಳಿದ್ದು ಮಾತ್ರ ಕರ್ನಾಟಕ ಜನರ ಅಭ್ಯುದಯಕ್ಕೋಸ್ಕರ ಈ ಪರಿವರ್ತನೆ ಯಾತ್ರೆ ಹೊರಟಿದೆ. ನಿಮ್ಮ ಲೀಡರ್ಗಳ ಇವರು ಮೋದಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಸಿದ್ದರಾಮಯ್ಯನಿಗೆ ಯಾವುದೇ ಯೋಗ್ಯತೆ ಅಥವಾ ಯಾವುದೇ ಕ್ವಾಲಿಫಿಕೇಶನ್ ಇಲ್ಲ ಮೋದಿಯ ಬಗ್ಗೆ ಮಾಡುವಂತದ್ದು. ಇಡೀ ವಿಶ್ವ ಅವರನ್ನ ಸ್ಟೇಟ್ಸ್ಮನ್ ಅಂತ ಒಪ್ಕೊಂಡಿದೆ. ಸಿದ್ದರಾಮಯ್ಯ ಏನು ಒಪ್ಕೊಳ್ಳೋದು? ಅದನ್ನು ಸಿದ್ದರಾಮಯ್ಯನನ್ನ ಒಳ್ಳೆಯ ಕಾಂಗ್ರೆಸ್ಗರೇ ಒಳ್ಳೆಯ ಲೀಡರ್ ಆಗಿ ಬರಬಹುದು ಅಂತ ಸಿದ್ದರಾಮಯ್ಯ ಇವತ್ತು ಕಾಗೋಡು ತಿಮ್ಮಪ್ಪರೇ ಒಪ್ಕೊಂಡಿಲ್ಲ, ಜನಾರ್ದನ್ ಪೂಜಾರಿ ಒಪ್ಕೊಂಡಿಲ್ಲ, ಕಾಂಗ್ರೆಸ್ಗರೇ ಒಪ್ಕೊಳ್ಳದಂತ ಪರಿಸ್ಥಿತಿ. ಅವರ ಜನರು ಒಪ್ಪಿಕೊಂಡಿದ್ದಾರೆ, ಲೀಡರ್ಗಳು ಒಪ್ಪಿಕೊಂಡಿದ್ದಾರೆ. ಅನಿವಾರ್ಯತೆ ಇಂದಲೇ ನೋಡಿ, ನಿಮಗೆ ಇವತ್ತು 5 ವರ್ಷ 5 ವರ್ಷಕ್ಕೆ ಅನಿವಾರ್ಯತೆ ಸಿದ್ದರಾಮಯ್ಯನ ಒಪ್ಪಿಕೊಳ್ಳುವಂತ ನೋಡಿ. ನಮಗೆ 5 ವರ್ಷ ಇಡೀ ರಾಷ್ಟ್ರದಲ್ಲಿ ಒಂದೇ ಮನಿ ಬ್ಯಾಗ್ ಇರುವಂತದ್ದು ಸಿದ್ದರಾಮಯ್ಯ. ಅಲ್ಲಿ ಕೇಂದ್ರದಲ್ಲಿ ಅವರ ಕಚೇರಿಗಳು ನಡೀಬೇಕಾದ್ರೆ ನಿಮಗೆ ಇಷ್ಟು ರಾಜ್ಯ ಸರ್ಕಾರಗಳಿದೆ, ಇಷ್ಟು ಕೇಂದ್ರ ಸರ್ಕಾರ ಇದೆ, ಎಲ್ಲವನ್ನೋಸ್ಕರ ಅನಿವಾರ್ಯತೆ ಒಪ್ಪಿಕೊಂಡಿದ್ದೀರಿ. ಮೋದಿಯನ್ನ ಇಡೀ ವಿಶ್ವ ಒಪ್ಕೊಂಡಿದೆ, ಇಡೀ ಜನರು ಒಪ್ಕೊಂಡಿದೆ. ಆ ನಿರೀಕ್ಷೆ ಇವತ್ತಿಗೂ ನೀವು ನಡೆಯಲಿಲ್ಲ. ಇವತ್ತಿಗೂ ರೇಟಿಂಗ್ 85% ಖಂಡಿತ ಇಲ್ಲ. ನಿಮ್ಮ ರೇಟಿಂಗ್ ಡೌನ್ ಆಗಿದೆ. ಅವರನ್ನ ಸ್ಟೇಟ್ ಮಧ್ಯಪ್ರದೇಶ ಮತ್ತು ಗುಜರಾತ್ ವಿಷಯದಲ್ಲಿ ಅಲ್ಲ, ಕೇವಲ ಭಾರತದ ವಿಷಯದಲ್ಲಿ ಅಲ್ಲ, ಇಡೀ ದಕ್ಷಿಣ ಏಷ್ಯಾದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಇಡೀ ಇದರಲ್ಲಿ ಮೋದಿ ಅವರ ಸ್ಟೇಟ್ಸ್ಮನ್ಶಿಪ್ ಅನ್ನು ನೀವು ಡೋಕ್ಲಂ ವಿಷಯದಲ್ಲಿ ನೋಡಿರ್ಬೋದು, ನೀವು ಸರ್ಜಿಕಲ್ ಸ್ಟ್ರೈಕ್ ವಿಷಯದಲ್ಲಿ ನೋಡಿರ್ಬೋದು, ನೀವು ಕಾಶ್ಮೀರ ವಿಷಯದಲ್ಲಿ ಯಾವ ರೀತಿ ಅವರು ಸ್ಟೇಟ್ಸ್ಮನ್ಶಿಪ್ ಅನ್ನು ಚರ್ಚೆ ನಾವು ಮುಕ್ತವಾಗಿದೆ ಚರ್ಚೆ ಮಾಡ್ಲಿಕ್ಕೆ. ಕೇವಲ ಅದು ಅವರ ಎಕನಾಮಿಕ್ ಪಾಲಿಸೀಸ್ ಬಗ್ಗೆ ಇರ್ಬೋದು. ಇವತ್ತು ನಮ್ಮ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಪೊಸಿಷನ್ ಮೇಲೆ ನೂರನೇ ಪೊಸಿಷನ್ಗೆ ಬಂದಿದೆ. ನಮ್ಮ ಭಾರತ್ ಮಾಲಾ ಅನ್ನುವಂಥ ಯೋಜನೆ ಇರ್ಬೋದು, ನಮ್ಮ ರೈಲ್ವೆ ಇಲಾಖೆಗೆ ನಾವು ಹೂಡೋ ಹೂಡಿಕೆಗಳಿರ್ಬೋದು, ಇದೆಲ್ಲ ಶ್ರೀಮಂತರ ಪರವಾಗಿ ಎಲ್ಲ ಹೂಡಿಕೆ ಮಾಡ್ತೀರಿ, ಬಡವರ ಪರವಾಗಿ ಇಲ್ಲ, ಬಡವರನ್ನು ಕಿತ್ತುಕೊಳ್ತೀರಿ. ಜನ ನಮ್ಮನ್ನು ಒಪ್ಕೊಂಡಿದ್ದಾರೆ. ಕಾಂಗ್ರೆಸ್ಗರಿಗೆ ಏನ ಕಷ್ಟ ಆಗ್ತಾ ಇದೆ ಅಂದ್ರೆ, ಒಂದು ಹಂತದಲ್ಲಿ ಕೊಳ್ಳೆ ಹೊಡಿತ ಹಣವನ್ನ ಲೂಟಿ ಹೊಡಿತ ಹೊಡಿತ ಬ್ಲಾಕ್ ಮನಿ ಮತಯಂತ್ರ ಮನೆಯಲ್ಲಿ ಸಿಕ್ಕಿದ್ದು ನೀವೆಲ್ಲ ನೋಡಿರ್ಬೋದು.
ಇನ್ನೂ ಹಲವಾರು ಮನೆಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇದೆ ನೋಡಿ. ಇದೇ ಶೋಭಾ ಕರಂದ್ಲಾಜೆ ಅವರು ಓಪನ್ ಆಗಿ ತನಿಖೆಗೆ ರೆಡಿ ಇದೆ ಅಂತ ಹೇಳಿದ್ದಾರೆ. ಇವತ್ತು ಚುನಾವಣೆಗೆ ಮೂರು ತಿಂಗಳಿರುವಾಗ ಸದನ ಸಮಿತಿ ರಚನೆ ಮಾಡ್ತಾರೆ ಹೇಳ್ತಾರೆ ಜನ. ಇವರು ಅನ್ಕೊಂಡಿದ್ದಾರೆ ಕರ್ನಾಟಕದ ಜನರು ಇದೆಲ್ಲ ತಿಳ್ಕೊಳ್ಳುವಂತದ್ದು ಅವರಿಲ್ಲ ಅಂತ. ಆದ್ರೆ ಇವರಿಗೆಲ್ಲರಿಗೂ ಮುಂದಿನ ಚುನಾವಣೆಯಲ್ಲಿ ಉತ್ತರಗಳು ಸಿಗ್ತದೆ. ಮುಂದಿನ ಚುನಾವಣೆಯಲ್ಲಿ ಉತ್ತರ ಸಿಗ್ತದೆ. ನಿನ್ನೆ ಪರಿವರ್ತನೆ ಆದ್ರೆ ಕುಣಿಗಲ್ಗೆ ಹೋಗುವಾಗ, ಇವತ್ತು ತುರುವೇಕೆರೆಯಲ್ಲಿ, ತುಮಕೂರಿನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇತ್ತು ನೋಡಿ ನೀವು. ಕುಣಿಗಲ್ನಲ್ಲಿ, ತುರುವೇಕೆರೆಯಲ್ಲಿ 7 ಗಂಟೆ ರಾತ್ರಿಗೆ ಕೂಡ 15,000-20,000 ಜನ ಒಂದೊಂದು ಕಾನ್ಸ್ಟಿಟ್ಯೂಯನ್ಸ್ ಅಲ್ಲಿ ಸೇರಿದ್ದಾರೆ. 6 ತಿಂಗಳು ಮೊದಲು ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಏನಿತ್ತು, 3,000 ಜನ ಅಂತದೇ ಹಣ ಬಂಟ್ವಾಳದಲ್ಲಿ ಯಾವುದೇ 3,000 ಜನ ಬಿರಿಯಾನಿ ಕೊಟ್ಟು ಕೂಡ 3,000 ಜನ ಸುಮ್ಮನೆ ಬಿರಿಯಾನಿ ಕೊಟ್ಟು 3,000 ಜನ ಎಕ್ಸ್ಪೆಕ್ಟ್ ಎರಡು ಕಂಟ್ರೋಲ್ ಮಾಡ್ಲಿಕ್ಕೆ ಆಗದಂತ ಪರಿಸ್ಥಿತಿ. ಎಸ್ ಮಹಮ್ಮದ್ ಅವರು, ನಿಮ್ಮ ಮಾತು ಮುಂದುವರಿಸ್ತೇನೆ. ವೀಕ್ಷಕರ ಒಂದು ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಪರಿವರ್ತನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಪರಿವರ್ತನೆ ಯಾತ್ರೆ ಯಾಕೆ ಬೇಕು, ನಿಜವಾಗಿ ಪರಿವರ್ತನೆ ಆಗಿರುವಂಥದ್ದು ರಾಷ್ಟ್ರೀಯ ಪಕ್ಷಗಳಲ್ಲೇ ಆಗಬೇಕಾಗಿದೆ ಅನ್ನುವಂಥದ್ದು ಕೂಡ ಆ ಮಾತುಗಳು ಕೇಳ್ಬರ್ತಾ ಇರುವಂಥದ್ದು. ಯಾಕಂದರೆ ಅಷ್ಟು ಈಗಾಗಲೇ ನಾಯಕರ ಕೂಡ ದ್ವಂದ್ವ ನೀತಿಗಳು ಮತ್ತು ಅಷ್ಟು ಆರೋಪಗಳು ಬಹಳಷ್ಟು ಪ್ರಕರಣಗಳಲ್ಲಿ ಕೂಡ ಸಿಲುಕಿರುವಂಥದ್ದು. ಇದೀಗ BJPಯಲ್ಲೂ ಕೂಡ ಅಂಥ ಒಂದು ಅಸ್ತ್ರಗಳನ್ನು ಬಳಸ್ತಾ ಇದ್ದಾರೆ. ಈಗಾಗಲೇ ದ್ವೇಷದ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಕೂಗು ಕೇಳ್ಬರ್ತಾ ಇರುವಂಥದ್ದು. ಆದರೆ ಶೋಭಾ ಕರಂದ್ಲಾಜೆ ಅವರ ಆ ಸಂದರ್ಭಗಳಲ್ಲಿ ಆದಂಥ ಕಲ್ಲಿದ್ದಲಿನ ಒಂದಷ್ಟು ಅವ್ಯವಹಾರಗಳು ಕೂಡ ಇದೀಗ ಆ ಒಂದು ಅವರ ಸ್ಥಾನಕ್ಕೆ ಕುತ್ತುಕೊಳ್ಳುವಂಥ ವ್ಯವಸ್ಥೆಗಳು ಅಥವಾ ಅವರ ಒಂದು ಯಾವ ವರ್ಚಸ್ ಇದೆ ಅದಕ್ಕೆ ಧಕ್ಕೆ ತರುವಂಥ ವ್ಯವಸ್ಥೆಗಳು ಆಗ್ತಾ ಇದೆಯಾ, BJPಗೆ ಇದೊಂದು ತಲೆನೋವು ಆಗುತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆಗಳು ನೋಡ್ತಾ ಇರ್ಬೋದು. ಎಸ್ ಮಾತಾಡ್ತೇನೆ. ಈಗಾಗಲೇ ಇದರ ವಿಚಾರಗಳಲ್ಲೇ ಈಗ ನೀವು ನೋಡ್ತಾ ಇರ್ಬೋದು, ಕಲ್ಲಿದ್ದಲಿನ ಒಂದಷ್ಟು ಪ್ರಕರಣಗಳು ಅಥವಾ ಆ ಒಂದು ಲೂಟಿ ಮಾಡಿದ್ದಾರೆ, ಇದರಲ್ಲಿ BJP ಪಾಲುದಾರರು ಅನ್ನುವಂಥದ್ದನ್ನು ಕೇಳ್ಬರ್ತಾ ಇರುವಂಥದ್ದು ನಿಜನಾ ಇದು? ಅದ್ರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಈ ಚರ್ಚೆಯ ಮೊದಲಿಂದಲೇ ಹೇಳ್ತಾ ಇದ್ದೇನೆ, 4.5 ವರ್ಷದಲ್ಲಿ ಇವರ ಜೊತೆ ಆಡಳಿತ ಇತ್ತು, ಎಲ್ಲ ತನಿಖೆಗಳನ್ನು ಇವರು ಮಾಡ್ಬೋದಿತ್ತು, ಯಾವುದು ಯಾರೂ ಯಾವ ಇವ್ರನ್ನ ನಿಲ್ಲಿಸಿಲ್ಲ. ಇವತ್ತು ಸುಮ್ಮನೆ ಬಂದು ಅವತ್ತು ಈ ರೀತಿ ಆಗಿತ್ತು ಅನ್ನೋಂಥದ್ದನ್ನು ಹೇಳೋದು ಅದು ಬಾಲಿಷವಾದಂಥ ಒಂದು ಹೇಳಿಕೆ. ಅದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ರೆಡಿ ಇಲ್ಲ. ಮತ್ತು ನಮ್ಮ ನಾಯಕಿಯಾದ ಶೋಭಾ ಕರಂದ್ಲಾಜೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ತನಿಖೆಗೆ ನಾವು ರೆಡಿ, CBI ತನಿಖೆಗೆ ರೆಡಿ, ಮಂಪರು ಪರೀಕ್ಷೆಗೂ ರೆಡಿ ಅಂತ ಹೇಳಿದ್ದಾರೆ. ಇನ್ನು ಅದಕ್ಕಿಂತ ಹೆಚ್ಚಿನದ್ದೇನು ಹೇಳಬೇಕು? ಹಾಗಾಗಿ ಕಾಂಗ್ರೆಸ್ನ ಈ ರೀತಿಯ ಆರೋಪಗಳ ಬಗ್ಗೆ ನಾವು ಹೆದರುವಂಥ ಪ್ರಶ್ನೆ ಇಲ್ಲ. ದಾಖಲೆ ಹೇಳ್ತದೆ ಅಲ್ವಾ, ಆರೋಪಗಳ ಬಗ್ಗೆ ಹೆದರುವಂಥ ಪ್ರಶ್ನೆ ಇಲ್ಲ. ನಾವು ತನಿಖೆಗೆ ನಮ್ಮನ್ನು ಹೊಡ್ಲಿಕ್ಕೆ ರೆಡಿ ಇದ್ದೇವೆ. ನಾವು ಹೇಳ್ತಾ ಇರೋದೇನು, ಜಾರ್ಜ್ ವಿರುದ್ಧ FIR ಆಗಿದೆ, ರಾಜೀನಾಮೆ ಕೊಡಿ, ತನಿಖೆಗೆ ಹೋಗಿ, DK ಶಿವಕುಮಾರ್ ಅಂತ ಕೇಸ್ ಹೇಳಿದೆ, ರಾಜೀನಾಮೆ ಕೊಡಿ, ತನಿಖೆಗೆ ಹೋಗಿ. ನಾವಿಷ್ಟೇ ಹೇಳೋದು. BJP ಯಾವುದೇ ಪೊಸಿಷನ್, ಯಾವುದೇ FIR ಗಳಿಲ್ಲ, ಯಾವುದೇ ಡಾಕ್ಯುಮೆಂಟ್ಸ್ ಗಳಿಲ್ಲ. DK ಶಿವಕುಮಾರ್ ಎಲ್ಲೋ ಬಂದು ತಾನು ಬೆಳಿಗ್ಗೆ ಎಚ್ಚರಿಕೆ ಆದ ಕೂಡಲೇ ನಾವು ಅವರು ಅವ್ಯವಹಾರ ಮಾಡಿದ್ದಾರೆ ಅಂತ ಹೇಳಿದ ಕೂಡ ನಾವು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಅದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಗಳು ಬೇಕು, FIR ಗಳು ಬೇಕು. KJ ಜಾರ್ಜ್ ವಿರುದ್ಧ ಇವತ್ತು ಸುಪ್ರೀಂ ಕೋರ್ಟ್ ಮಾನಿಟರ್ಡ್ CBI ತನಿಖೆ, ಇದು ಸ್ಪಷ್ಟವಾಗಿ ಜನ ತನಿಖೆ ಮಾಡಿ ಅಂತ ಹೇಳಿದ್ದಲ್ಲದೆ CBI ತನಿಖೆಯಲ್ಲಿ ಅಕ್ಯೂಸ್ ನಂಬರ್ 1 KJ ಜಾರ್ಜ್. ನಿಮ್ಮ ಸೆಂಟ್ರಲ್ ಗವರ್ನಮೆಂಟ್ ಮಿನಿಸ್ಟರ್ ಸೆಂಟ್ರಲ್ ಜಾರ್ಜ್ ಮತ್ತು ಸಿದ್ದರಾಮಯ್ಯನಿಗೆ ಅತ್ಯಂತ ಆತ್ಮೀಯ ವ್ಯಕ್ತಿ ನೋಡಿ. ಸೆಂಟ್ರಲ್ ಮಿನಿಸ್ಟರ್ಗಳ ಮೇಲೆ, ಎಷ್ಟು ಮಂದಿ ಮೇಲೆ ದಾಖಲೆಗಳನ್ನು CBIಗೆ ಕೊಡಬೇಕು. ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಬೇರೆ ಬೇರೆ ಒಂದು ಷಡ್ಯಂತ್ರ ಇದೆ. CID ತನಿಖೆ ಆಗುವಾಗಲೂ ಅದೇ ಅವರು ಮಾಡಿದ್ದು. ಮತ್ತೆ ಪುನಃ ಸುಪ್ರೀಂ ಕೋರ್ಟ್ನ ದಯೆಯಿಂದ ಇವತ್ತು ತನಿಖೆ ಮತ್ತೆ ವಾಪಸ್ ಆಗಿದೆ. KJ ಜಾರ್ಜ್ ಇವತ್ತು ಸಿದ್ದರಾಮಯ್ಯನಿಗೆ ಹಣ ಹೊಂದಿಸುವಂತ ವ್ಯಕ್ತಿ, ಇದು ಎಲ್ಲರಿಗೂ ಗೊತ್ತಿರುವಂತದ್ದು. ನೋಡಿ, ಅದು ಸ್ಟಿಲ್ ಶೋಭಾ ಅವರೇ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನುವಂಥದ್ದು DKC ದಾಖಲೆಗಳು ಎಲ್ಲಿದೆ? ದಾಖಲೆಗಳು ನಿಮ್ಮ ಹತ್ರ, ಪೊಲೀಸ್ ವ್ಯವಸ್ಥೆ ಇದೆ, ಕಾನೂನು ವ್ಯವಸ್ಥೆ ಇದೆ, FIR ಗಳಾಗ್ಲಿ ದಾಖಲೆಗಳಾಗ್ಲಿ ತನಿಖೆಗೆ ನಾವು ರೆಡಿ ಇದ್ದೇವೆ. ಇದು ಈ ಆರೋಪಗಳು ಸುಳ್ಳು ಅನ್ನೋದಕ್ಕೆ ಒಂದೇ ಉದಾಹರಣೆ ಸಾಕು. 4.5 ವರ್ಷದಲ್ಲಿ ಇವರು ಏನು ಮಾಡಿದವರು? ಇವತ್ತು ಚುನಾವಣೆ ಸಂದರ್ಭದಲ್ಲಿ 3-4 ತಿಂಗಳಲ್ಲಿ ಸುಮ್ಮನೆ ಜನರಿಗೆ ಮಂಕುಬೂದಿ ಎರಚುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ, ಅದನ್ನು ಜನ ಒಪ್ಕೊಳ್ಳುತ್ತಲ್ಲ. ಯಡಿಯೂರಪ್ಪರ ವಿರುದ್ಧ ಅನ್ಯಾಯ ಆಗಿದಂಥ ಇದು ಇಡೀ ರಾಜ್ಯ ಇವತ್ತು ಒಪ್ಕೊಳ್ತಾ ಇದೆ. ಇಡೀ ರಾಜ್ಯದ ಜನರು ಯಡಿಯೂರಪ್ಪರಂಥ ಒಂದು ಪ್ರಾಮಾಣಿಕ ವ್ಯಕ್ತಿ, ಯಡಿಯೂರಪ್ಪರಂಥ ಒಂದು ಜನಪರವಾದಂಥ ವ್ಯಕ್ತಿ, ಜನಪರ ಕಾಳಜಿ ಇದ್ದಂಥ ವ್ಯಕ್ತಿ, ಬಡವರ ಬಗ್ಗೆ
ಪ್ರಾಮಾಣಿಕವಾದ ಕಾಳಜಿ ಅಂತ ಯಾವ್ದಾದ್ರು ಒಬ್ಬ ನಾಯಕನಿಗೆ ಗೊತ್ತು. ಇಡೀ ರಾಜ್ಯದಲ್ಲಿ ಪಕ್ಷಾತೀತವಾಗಿ ಇದ್ರೆ ಅದು ಬಿಎಸ್ ಯಡಿಯೂರಪ್ಪನವರು, ಅದು ನಿಮ್ಮ ಅನ್ಯಾಯ ಆಗಿರ್ಬೋದು, ಅದು ಜನ ಒಪ್ಪಿಕೊಂಡಿದ್ದಾರೆ, ಜನ ಒಪ್ಪಿಕೊಂಡಿದ್ದಾರೆ. ಅವರು ಎಲ್ಲ ತನಿಖೆಗೆ ತಮ್ಮನ್ನು ಒಡ್ಡಿದ್ದಾರೆ. ಅದು ಸಿಬಿಐ ಇರ್ಬೋದು, ಲೋಕಾಯುಕ್ತ ಇರ್ಬೋದು, ಎಲ್ಲ ಕೋರ್ಟ್ಗಳಿಂದ ಮುಕ್ತವಾಗಿ ನಮ್ಮ ಕಾನೂನು ವ್ಯವಸ್ಥೆಯನ್ನ ಗೌರವ ನಂಬಿಕೆ ಇಟ್ಕೊಂಡು ರಾಜೀನಾಮೆಯನ್ನು ಕೊಟ್ಟು ತಮ್ಮ ರಾಜಕೀಯ ಭವಿಷ್ಯವನ್ನೇ ಬಲಿಯಾಗಿಟ್ಕೊಂಡು ಮುಕ್ತವಾಗಿ ಹೊರಗೆ ಬಂದಿದ್ದಾರೆ. ನಾವು ಇಷ್ಟೇ ಪ್ರಶ್ನೆ, ನಾವೇನು ಹೇಳೋದು, ಕೆ ಜೆ ಜಾರ್ಜ್ ಅವರು ರಾಜೀನಾಮೆ ಕೊಡಲಿ, ರೋಷನ್ ಬೇಗ್ ವಿರುದ್ಧ ಆರೋಪಗಳಿದೆ ರಾಜೀನಾಮೆ ಕೊಡಲಿ, ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡು ತನಿಖೆಗೆ ಬರಲಿ. ನಾವು ಹೇಳೋದೇನು, ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಲಿ ಅನ್ನೋಂಥದ್ದನ್ನು ಮಾತ್ರ ಹೇಳೋದು. ನಮ್ಮ ಪರಿವರ್ತನೆ ಯಾತ್ರೆ ಬೇರೆದ್ದೆ. ಪರಿವರ್ತನೆ ಯಾತ್ರೆ ಏನು, ನಮ್ಮ ಸ್ಪಷ್ಟವಾದ ಆರೋಪ ಈ ಸರ್ಕಾರದ ಮೇಲೆ, ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ, ಅದು ನಮ್ಮ ಜಿಲ್ಲೆಯಲ್ಲಂತೂ ವಿಶೇಷವಾಗಿ ಹಿಂದೂ ವಿರೋಧಿ ಸರ್ಕಾರ. ಅಲ್ಲ, ಈಗಾಗಲೇ ನೀವು ಒಂದು ಕಡೆಯಲ್ಲಿ ಸಿಎಂ ಅವರೇ ಹೇಳ್ತಾರೆ ಕೋಮುವಾದಿಗಳು ದಕ್ಷಿಣ ಕನ್ನಡದಲ್ಲಿ ಒಂದು ಕಡೆಯಲ್ಲಿ ಪ್ರಯೋಗಾಲಯವನ್ನಾಗಿ ಸೃಷ್ಟಿ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅನ್ನುವಂಥದ್ದು ಆರೋಪಗಳನ್ನು ಅವರೇ ಸಿಎಂ ಅವರೇ ಸ್ವತಃ ಮಾಡಿರುವಂತದ್ದು. ಕಾಂಗ್ರೆಸ್ನ ಟಿಪಿಕಲ್ ಆಗಿ ಹೇಳುವಂತ ಒಂದು ಹೇಳಿಕೆಗಳು, ಕಾಂಗ್ರೆಸ್ ಕೋಮುವಾದಿ ಪ್ರಯೋಗಾಲಯ ಅನ್ನುವಂಥ ಈ ರೀತಿಯಾದ ಒಂದು ಬಾಲಿಷವಾದ ಹೇಳಿಕೆಗಳನ್ನು ಕೊಟ್ಟು ದಕ್ಷಿಣ ಕನ್ನಡ ಜನರ ಬುದ್ಧಿಮತ್ತೆಯನ್ನು, ದಕ್ಷಿಣ ಕನ್ನಡ ಜನರ ಗೌರವದ ವಿರುದ್ಧವಾಗಿ ಮಾತನಾಡುವಂಥ ವ್ಯಕ್ತಿಗಳು, ಗೌರವಕ್ಕೆ ಕುಂದು ತರುವಂಥ ಮಾತುಗಳನ್ನ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ. ದಕ್ಷಿಣ ಕನ್ನಡದ ಜನರ ಹಾಗಾದರೆ ಬುದ್ಧಿಮತ್ತೆಯನ್ನು ನೀವು ಪ್ರಶ್ನಿಸ್ತಾ ಇರುವಂಥದ್ದು ಕೋಮುವಾದಿ ಪ್ರಯೋಗಾಲಯ ಅಂತ ಹೇಳುವ ಕಲ್ಲಡಕ ಶಾಲೆಯ ಊಟವನ್ನು ಕಿತ್ತುವಾಗ ಆ ಮಕ್ಕಳು ಕೋಮುವಾದಿಗಳು. ಟಿಪ್ಪು ಜಯಂತಿ ಇಡೀ ನನಗೆ ನಾನು ಸ್ಪಷ್ಟವಾದ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಜೆ ಆರ್ ಲೋಬೋ ಮತ್ತು ಐವನ್ ಡಿಸೋಜ ಹತ್ರ, ಐವನ್ ಡಿಸೋಜಾ ಮತ್ತು ಜೆ ಆರ್ ಲೋಬೋ ಅವರು ತಮ್ಮ ಹಿರಿಯರ ನೆತ್ತರು ಹರಿದಿದೆ ಇಲ್ಲಿ ಟಿಪ್ಪುನಿಂದಾಗಿ. ಈ ನೆತ್ತರ ಕೆರೆಯಲ್ಲಿ 500 ಕ್ರೈಸ್ತರ ಮಾರಣ ಸುಮ್ಮನೆ ಈದ್ಗಾದಲ್ಲಿ ಒಂದು ಚರ್ಚ್ ಅನ್ನು ಒಡೆದು ಟಿಪ್ಪು ಮಸೀದಿಯನ್ನು ಕಟ್ಟಿರುವಂತದ್ದು. ಒಬ್ಬ ಮುಸ್ಲಿಂವಾದಿಗೆ ಆದರ್ಶ ಯಾರಂದ್ರೆ ಅದು ಟಿಪ್ಪು. ಇವತ್ತಿನ ISIS ಅವರಿಗೂ ಆದರ್ಶ ಟಿಪ್ಪು ಇರಬಹುದು. ಅಂತ ಟಿಪ್ಪುನ ಜಯಂತಿಯನ್ನ ಇಲ್ಲಿ ಆಚರಣೆ ಮಾಡ್ಲಿಕ್ಕೆ ಹೊರಟು ನಮಗೆ ಕೋಮುವಾದಿಗಳು ಹೇಳ್ತಾ ಇದ್ದಾರೆ ಧರ್ಮಗಳನ್ನು ಒಡೆಯುವಂತ, ಜನರನ್ನು ಒಡೆಯುವಂತ ಅವರ ಟಿಪಿಕಲ್ ಆಗಿರುವಂತ ಒಂದು ಇದನ್ನ ಇವತ್ತು ಕೂಡ ಅವ್ರು ಮಾಡ್ತಾ ಬರ್ತಾ ಇದ್ದಾರೆ. ಆದ್ರೆ ನಾಚಿಕೆ ಯಾರಿಗಾಗಬೇಕು? ಐವನ್ ಡಿಸೋಜ ಮತ್ತು ಜೆ ಆರ್ ಲೋಬೋ ಅವರಿಗೆ. ಮೊನ್ನೆ ಒಂದು ಸಣ್ಣ ವಿಷಯದಲ್ಲಿ, ಒಂದು ರೋಡ್ನ ವಿಷಯದಲ್ಲಿ ವ್ಯವಸ್ಥಿತವಾಗಿ ಹೋಗುವಾಗ ಮುಲ್ಕಿ ಸುಂದರರಾಮ್ ಶೆಟ್ಟಿ ಅಂತ ರೋಡಿಗೆ ಹೆಸರು ಬಂದಾಗ ಕೇವಲ ತಮ್ಮ ಜಾತಿಯವರನ್ನ ಓಲೈಸ್ಲಿಕ್ಕೋಸ್ಕರ ಕಾನೂನಿನ ಎಲ್ಲ ವ್ಯಾಪ್ತಿಗಳನ್ನು ಮೀರಿ ಒಂದು ಮಹಾನಗರ ಪಾಲಿಕಾ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುವ ರೀತಿಯಲ್ಲಿ ರೋಡ್ ಅನ್ನ ಬದಲಾಯಿಸಿದಂತ ವ್ಯಕ್ತಿ ಜೆ ಆರ್ ಲೋಬೋ. ಇವತ್ತು ತಮ್ಮ ಹಿರಿಯರನ್ನ ಕೊಚ್ಚಿ ಕೊಂದಂತ ವ್ಯಕ್ತಿ ಟಿಪ್ಪು ಜಯಂತಿ. ಕಳೆದ ವರ್ಷ ಅವ್ರು ಏನ್ ಮಾಡಿದ್ದಾರೆ, ಎಲ್ರಿಗೂ ಫೋಟೋ ಇದೆ, ಇಲ್ಲಿ ಭಾಗವಹಿಸಲಿಕ್ಕೆ ಧೈರ್ಯ ಇರಲಿಲ್ಲ, ಅಲ್ಲಿ ಹೋಗಿ ತನ್ವೀರ್ ಸೇಟ್ ಜೊತೆ ಭಾಗವಹಿಸಿಕೊಂಡು ಫೋಟೋ ಹಾಕಿದ್ದಾರೆ. ಈ ವರ್ಷ ನಾವು ಚಾಲೆಂಜ್ ಮಾಡ್ತಾ ಇದ್ದೇವೆ ಅವ್ರ ಹತ್ರ, ಚಾಲೆಂಜ್ ಮಾಡ್ತಾ ಇದ್ದೇವೆ. ನೀವು ನಿಮ್ಮನ್ನೇ ಕ್ರೈಸ್ತರನ್ನೇ ಮರಣ ಹೋಮ ಮಾಡಿದ ಹಿಂದೂ ವಿರೋಧಿ ಅಂತ, ಹಿಂದೂಗಳ ವಿರೋಧಿ ನೀವು ಹೇಗೂ ಹಿಂದೂಗಳ ವಿರೋಧಿಗಳೇ ಕಾಂಗ್ರೆಸ್ಸಿಗರು, ಆದ್ರೆ ಕ್ರೈಸ್ತರ ವಿರೋಧಿ ಒಂದು ಜನ್ಮ ಜಯಂತಿಯನ್ನು ಆಚರಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಧರ್ಮವನ್ನು ಒಡೆಯುವಂತ ಕೆಲಸ, ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತುವಂತ ಕೆಲಸ ಸಿದ್ದರಾಮಯ್ಯ ಇದರಲ್ಲಿ ನಿಸ್ಸೀಮ. ಆದ್ರೆ ಕರ್ನಾಟಕದ ಜನರು ಇದೆಲ್ಲಕ್ಕಿಂತ ಮೇಲೆ ನಿಂತು ಒಬ್ಬ ಜನಪರವಾದ ಹೋರಾಟಗಾರ, ಪ್ರಾಮಾಣಿಕ ಕಾಳಜಿಯುಳ್ಳಂತ ವ್ಯಕ್ತಿ ಯಡಿಯೂರಪ್ಪರ ನೇತೃತ್ವದ ಬಿಜೆಪಿ ಸರ್ಕಾರವನ್ನ ಸ್ಪಷ್ಟವಾಗಿ ಆರಿಸ್ತಾರೆ ಮತ್ತು 150 ಸ್ಥಾನಗಳನ್ನು ನಾವು ಪಡೆದೇ ಪಡೆಯುತ್ತೇವೆ. ಪರಿವರ್ತನೆ ಯಾತ್ರೆಯಲ್ಲಿ ದಿನದಿಂದ ದಿನಕ್ಕೆ ನಮಗೆ ಜನಬೆಂಬಲ ಹೆಚ್ಚುತ್ತಾ ಹೋಗ್ತದೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ 10 ಬರಲಿಕ್ಕಿದೆ. ಸುಳ್ಯದಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ ಪುತ್ತೂರಿನಲ್ಲಿ, ಸಾಯಂಕಾಲ ಬೆಳ್ತಂಗಡಿಯಲ್ಲಿ, 11 ಬಂಟ್ವಾಳ, ಮೂಡುಬಿದ್ರೆ ಮತ್ತು ಮಂಗಳೂರಿನಲ್ಲಿ ಇದರ ಸಭೆಗಳು ನಡೀಲಿಕ್ಕಿದೆ. ಅವತ್ತು ನೀವು ನೋಡ್ತೀರಾ ಜನ ಇವತ್ತು ಸ್ಪಷ್ಟವಾಗಿ ಈ ಜಿಲ್ಲೆಯಲ್ಲಿ 8 ಮತ್ತು ಈ ರಾಜ್ಯದಲ್ಲಿ 150 ಸೀಟ್ಗಳಿಗಿಂತ ಮೇಲ್ಪಟ್ಟು ಸ್ಥಾನಗಳನ್ನು ನಾವು ಪಡಿತೇವೆ ಮತ್ತು ಸ್ಪಷ್ಟವಾದ ಬಹುಮತದೊಂದಿಗೆ ಮತ್ತೊಮ್ಮೆ ಯಡಿಯೂರಪ್ಪರ ಕಾಲದ ಅಭಿವೃದ್ಧಿಯ ಶಕೆ ಈ ರಾಜ್ಯದಲ್ಲಿ ಬರ್ತದೆ ಅನ್ನುವಂಥದ್ದು. ಎಸ್, ಅವರು ಪರಿವರ್ತನೆ ಯಾತ್ರೆ, ನಿಮ್ಮ ಜನ ಯಾತ್ರೆ ಅನ್ನುವಂಥದ್ದು, ಈ ಜನ ಯಾತ್ರೆ ಪರಿವರ್ತನೆ ಯಾತ್ರೆ ಅಂತ ಗೊತ್ತಾಗಬೇಕು ನಮಗೆ. ಸಿದ್ದರಾಮಯ್ಯರ್ದ ಪರಮೇಶ್ವರದ ಅಂತ ಅದನ್ನು ಅವರು ಯಡಿಯೂರಪ್ಪರವ್ರದ, ಸಂತೋಷ್ರವ್ರದ ಅಥವಾ ಅನಂತ್ ಕುಮಾರ್ ಹೆಗಡೆಯವ್ರದ ಯಾತ್ರೆ ಅಂತ ಅವ್ರು ಹೇಳ್ಬೇಕು. ನಮ್ಮ ರಾಷ್ಟ್ರೀಯ ನೋಡಿ, ನಮ್ಮ ರಾಷ್ಟ್ರೀಯ ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ ಒಗ್ಗಟ್ಟಾಗಿದೆ. ಮುಖ್ಯಮಂತ್ರಿಗಳು, ಕಾಂಗ್ರೆಸ್ನ ಕೆಪಿಸಿ ಅಧ್ಯಕ್ಷರು ಒಟ್ಟಾಗಿದ್ದಾರೆ. ಅವರವರ ನೋಡಿ ಯಾವುದು ಅಂತ ನೋಡಿ, ನಾಡಿದ್ದು ಸೋಮವಾರ ಮಂಗಳೂರಿಗೆ ಕೆಪಿಸಿ ಅಧ್ಯಕ್ಷರು ಕೂಡ ಬರ್ತಾರೆ, ಉಸ್ತುವಾರಿಗಳು ಕೂಡ ಬರ್ತಾರೆ, ಎಲ್ಲವನ್ನು. ಈಗ ಇವರು ಹೇಳುವಂಥದ್ದು ಟಿಪ್ಪು ಸುಲ್ತಾನ್ ರೈತರ ಬಗ್ಗೆ, ಅದನ್ನು ಜಯಂತಿ ಮಾಡಿದ್ದೆ ಯಾರು? ಯಡಿಯೂರಪ್ಪರವರು.
ಟಿಪ್ಪು ಮಾದರಿಯ ಟೋಪಿಯನ್ನು ಹಾಕಿದ ಫೋಟೋ ಜಗದೀಶ್ ಇವತ್ತು ಸರ್ಕಾರ ಟಿಪ್ಪು ಮೂಲಭೂತವಾದಿ ಹಿಂದೂ ವಿರೋಧಿ ಕ್ರೈಸ್ತ ವಿರೋಧಿ ಟಿಪ್ಪುವಿನ ಜಯಂತಿಯನ್ನು ಆಚರಣೆ ಹಠ ಹಿಡಿದಿದೆ ವಿಶ್ವ ಹಿಂದೂ ಪರಿಷತ್ನ ಕುಟ್ಟ ಜಗದೀಶ್ ಶೆಟ್ಟರ್ ಅಲ್ಲಿ ಜನ ನೀವು 2000 ರೈತರು ಈ ರಾಜ್ಯದಲ್ಲಿ ಮಹಿಳೆಯರಿಗೆ ನೋಡಿ ದಾರಿ ತೋರಿಸಿಕೊಟ್ಟದ್ದೇ ಟಿಪ್ಪುವಿನ ಜಯಂತಿಯನ್ನು ಅವರೇ ಅಂತ ಹೇಳಿ ಸುಳ್ಳನ್ನ ನಾವು ನೋಡಿ ಅವರು ಮಾತಾಡೋ ನಾನು ಮಾತಾಡಲಿಲ್ಲ ಈಗ ಎಷ್ಟೋ ಪತ್ರಿಕಾ ಇದು ರಿಪೋರ್ಟ್ಗಳು ಟಿವಿ ನೀವೆಲ್ಲ ಹಿಂದೆ ತೆಗೆದುಕೊಂಡು ನೋಡಿ ಅಲ್ಲಿ ಹೋಗಿ ನಮ್ಮ ಯಡಿಯೂರಪ್ಪರವರು ಟಿಪ್ಪು ಜಯಂತಿಯನ್ನ ವಿಜೃಂಭಣೆಯಾಗಿ ಆಚರಿಸಿದ್ದಾರೆ ನೋಡಿ ಒಂದು ಎರಡನೇ ಜಗದೀಶ್ ಜಯಂತಿಗೆ ವಿರೋಧ ಹೌದಾ ಜಗದೀಶ್ ಶೆಟ್ಟರು ಟಿಪ್ಪುನ ಬಗ್ಗೆ ಬರೆದ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ ಇವರು ಈಗ ಕೇವಲ ಇಲ್ಲಿ ವೋಟ್ ಬ್ಯಾಂಕಿಗಾಗಿ ಈಗ ಅದನ್ನು ವಿರೋಧ ಮಾಡುವಂಥದ್ದಲ್ಲಿದೆ ಅವರಿಗೆ ಸತ್ಯ ವಿಷಯ ಗೊತ್ತಿದೆ ಒಂದು ಸ್ವಾತಂತ್ರ್ಯ ಯೋಧ ಮತ್ತೆ ಇಡೀ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಕೆಚ್ಚದೆಯನ್ನು ತಂದುಕೊಟ್ಟಂತಹ ಸೇನಾನಿಯನ್ನ ಇವರು ಕೇವಲ ಮುಸ್ಲಿಂ ಅಂತ ಒಬ್ಬ ನೆಲೆಯಲ್ಲಿ ಇವರು ವಿರೋಧಿಸುತ್ತಿದ್ದರೆ ಇವರು ಧರ್ಮದ ಪ್ರಕಾರ ನಮಗೆ ಓಟು ಸಿಕ್ಕಿದ್ರೆ ಸಾಕಂತ ಹೇಳಿದ್ರೆ ಇವರು ಒಂದು ಭಾರತೀಯ ಪ್ರಜಾಸತ್ತಕ್ಕೆ ಮಾಡುವಂತ ಒಂದು ದೊಡ್ಡ ಅಪಾಯ ಬಿಜೆಪಿಗರು ಮತ್ತೆ ಇಂಥದ್ದು ಮಾಡಿದರೆ ಚುನಾವಣಾ ಆಯೋಗ ಕ್ರಮ ತೆಗೊಳ್ತದೆ ಈಗ ಜಯಂತಿಗಳನ್ನು ಎಷ್ಟೋ ಹಿಂದೂ ಇದಕ್ಕೆ ಬೇಕಾದ ಜಯಂತಿಗಳನ್ನು ಮಾಡ್ತಾ ಇದೆ ಯಾರು ಮುಸ್ಲಿಮರು ವಿರೋಧಿಸ್ತಾ ಇದ್ದಾರೆ ಇಲ್ಲ ಇನ್ನು ಆಗಿನ ಒಂದು ಟಿಪ್ಪುನ ಆಡಳಿತ ಕಾಲದಲ್ಲಿ ರಾಜರ ಆಡಳಿತ ಕಾಲ ಏನೋ ಒಂದು ರಾಜರ ವಿರುದ್ಧ ದಂಗೆ ಇದ್ರು ಅಂತ ಹೇಳುವ ಅವ್ರನ್ನ ಶಿಕ್ಷಿಸಬೇಡುವ ಅದು ಮುಸ್ಲಿಮು ಕ್ರಿಶ್ಚಿಯನ್ ಹಿಂದೂ ಅಂತ ಹೇಳಿ ಅಲ್ಲ ಎಲ್ಲರೂ ಅದನ್ನು ಯಾವ ಎಲ್ಲದೇ ರಾಜರುಗಳು ಅದನ್ನು ಮಾಡಿದ್ದಾರೆ ಈಗ ಅದಕ್ಕೆ ನಾಳೆ ಟೌನ್ ಹಾಲಲ್ಲಿ ಕಾರ್ಯಕ್ರಮ ಆಗ್ತಿದೆ ಟಿಪ್ಪು ಬಗ್ಗೆ ಸಂಶೋಧನಾ ಒಂದು ಸಮಿತಿ ಮಾಡಿಕೊಂಡು ಈಗ ನಾಳೆ ಅದಕ್ಕೆ ಕಾರ್ಯಕ್ರಮ ಟೌನ್ ಹಾಲಲ್ಲಿ ಆಗ್ತಾ ಇದೆ ಇನ್ನು ನವೆಂಬರ್ 10ಕ್ಕೆ ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಆಗ್ತಿದೆ ನಾವು ಕೂಡ 95ರಿಂದ 2000ಕ್ಕೆ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ಒಂದು ಈಗ ನನಗೆ ಆಗ್ತಾ ಇದೆ ಬಿಜೆಪಿಯವರು ಇದನ್ನು ಎದುರಿಸಿದೆ ಒಳ್ಳೆದಾಯ್ತು ಇಲ್ಲದ್ರೆ ಟಿಪ್ಪುನ ಬಗ್ಗೆ ಇಷ್ಟು ತಿಳ್ಕೊಳ್ಳಿಕ್ಕೆ ನಮಗೆ ಆಗ್ತಾ ಇರಲಿಲ್ಲ ಆ ಚರಿತ್ರೆ ಅಳಿದು ಹೋಗ್ತಿತ್ತು ಟಿಪ್ಪುವಿನ ಬಗ್ಗೆ ಒಳ್ಳೇದನ್ನ ಅವ್ರು ಎಷ್ಟು ಸುಳ್ಳು ಹೇಳ್ತಾರೆ ಅರಿತುಕೊಳ್ಳಿಕ್ಕೂ ಒಳ್ಳೇದನ್ನ ಅವರೇ ಬಹಳಷ್ಟು ವಿಚಾರಗಳನ್ನು ಇವತ್ತು ಡಿಬೇಟ್ ಅಲ್ಲಿ ಬಂದು ಪಾಲ್ಗೊಂಡು ಕಾರ್ಯಕ್ರಮದಲ್ಲಿ ಹಂಚಿಕೊಂಡ್ರಿ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಇಬ್ಬರಿಗೂ ಧನ್ಯವಾದಗಳು ಎಸ್ ವೀಕ್ಷಕರು ಇದಿಷ್ಟು ಈ ಹೊತ್ತಿನ ವಿಶೇಷ ನಾಳೆ ಇದೇ ಸಮಯಕ್ಕೆ ಭೇಟಿಯಾಗ್ತೇನೆ ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆ ನೋಡ್ತಾ ಇರಿ ಸ್ಪಂದನ.